ಇವತ್ತು ನಾವು ಹಾಸನದಲ್ಲಿದ್ದೇವೆ ಹಾಸನದಲ್ಲೆಲ್ಲ ಫುಲ್ ಇಲ್ಲಿ ಜೆ ಡಿ ಎಸ್ ಫೈಟ್ ಕೊಡೋ ಚಾನ್ಸ ಇಲ್ಲ ಪ್ರೀತಮ್ ಗೌಡ್ರಿಗೆ ನೈಂಟಿ ಪರ್ಸೆಂಟ್ ಚಾನ್ಸ್ ಇದೆ ವಿನ್ ಆಗೋದು ಭವನಿ ರೇವಣ್ಣ ಬಂದ್ರೆ ಸ್ವರೂಪ ಟಿಕೆಟ್ ಕೊಟ್ಟರೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಕಾಂಪಿಟೇಷನ್ ಜೋರಾಗಿರುತ್ತೆ ಒಬ್ರು ಎಲ್ಲರೂ ಕುಟುಂಬ ರಾಜಕಾರಣ ಮಾಡೋಕ್ಕಂದರೆ ಅಭಿಮಾನಿಗಳಿಗೂ ಬೇಜಾರ ಕಾರ್ಯಕರ್ತರಿಗೂ ಬೇಜಾರ ಮೂರು ಜನ ಅಲ್ಲ ನಾಲ್ಕು ಜನನೂ ಆಗೋರೆ ಒಬ್ಬರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋವ್ರೆ ಒಬ್ಬರು ಎಮ್ ಎಲ್ ಸಿ ಆಗೋರಿ ಒಬ್ಬರು ಎಂ ಪಿ ಆಗೋರಿ ಒಬ್ಬರು ಎಮ್ ಎಲ್ ಎ ಆಗ್ಯವ್ರೆ ಬೇಡ ಬೇರೆಯವ್ರಿಗೂ ಚಾನ್ಸ್ ಕೊಡಬೇಕು ನೀವೆಲ್ಲಿಂದ ಎಲ್ಲಿಗೆ ಹೋದರೂ ಜೆ ಡಿ ಎಸ್ ಪಕ್ಷ ಅಂದರೆ ಕುಟುಂಬ ರಾಜಕಾರಣ ಅನ್ನೋದೊಂದು ಬಂದಿದೆ ಅದರಲ್ಲಿ ಮತ್ತೆ ಭವಾನಿ ಮೇಡಮ್ ಟಿಕೆಟ್ ಅಂದರೆ ಕಷ್ಟ ಆಗುತ್ತೆ ನಿಮ್ಮ ಇದರಲ್ಲಿ ಯಾರು ತ್ಯಾಗ ಮಾಡ್ಕೊಳ್ಳಿ ಸಾಮಾನ್ಯ ಕಾರ್ಯ ಕಾರ್ಯಕರ್ತ ಕೊಟ್ಟು ಗೆಲ್ಸಿದ್ರೆ ಮೋಸ್ಟ್ಲಿ ಕುಮಾರಸ್ವಾಮಿಗೊಂದು ನೇಮ್ ಬರ್ಬೋದು ಓಲತ್ತರೆ ಅಂತ ಹೇಳೋಕ್ಕಾಗಲ್ಲ ಕಾಂಪಿಟೇಟ್ ಚೆನ್ನಾಗಿರುತ್ತೆ ಕಾಂಪಿಟೇಟರ್ ಇರಬೇಕಲ್ಲ ಒಬ್ರಿಗೊಬ್ರು ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಯಾನಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತು ನಾವು ಹಾಸನದಲ್ಲಿದ್ದೇವೆ ಹಾಸನ ಜಿಲ್ಲೆಯ ಒಟ್ಟು ವಿಧಾನಸಭಾ ಚುನಾವಣೆಯ ಚಿತ್ರಣವನ್ನ ಇವತ್ತು ನಾವು ತಿಳ್ಕೊಳ್ಳೋಣ ಇದು ಹೊಯ್ಸಳರ ನಾಡು ಇದು ಹಾಸನಾಂಬೆಯ ಬೀಡು ಹಾಗೆಯೇ ಚುನಾವಣೆಯ ವಿಚಾರಕ್ಕೆ ಬಂದಾಗಲೆಲ್ಲ ಇದು ಹೆಚ್ ಡಿ ದೇವೇಗೌಡರ ಬಹಳ ಗಟ್ಟಿಯಾಗಿರುವಂತಹ ನೆಲ ಹೀಗಾಗಿ ಹಾಸನದಲ್ಲಿ ಈ ಬಾರಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನೋಂಥದ್ದು ಬಹಳ ಮುಖ್ಯ ಆಗಿದೆ ಹಾಸನ ಜಿಲ್ಲೆಯ ಇಡೀ ಚಿತ್ರಣವನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಈ ಎಪಿಸೋಡ್ನ ಮೂಲಕವಾಗಿ ಹಾಸನದ ಕರ್ನಾಟಕ ಯಾನವನ್ನ ಆರಂಭಿಸ್ತಾ ಇದ್ದೀನಿ ಮೊದಲಿಗೆ ನಾವು ಹಾಸನ ವಿಧಾನಸಭಾ ಕ್ಷೇತ್ರದ ಚಿತ್ರಣವನ್ನು ನೋಡಲೇಬೇಕು ಯಾಕಂದ್ರೆ ಹಾಸನದಲ್ಲಿ ಸದ್ಯ ಹಾಲಿ ಶಾಸಕರಾಗಿರುವಂತವರು ಭಾರತೀಯ ಜನತಾ ಪಕ್ಷದಿಂದ ಪ್ರೀತಮ್ ಗೌಡ ಆದ್ರೆ ಅವರಿಗೆ ಸವಾಲು ಒಡ್ಡೋದಕ್ಕೆ ರೆಡಿ ಆಗ್ತಾ ಇರುವಂತಹ ಜೆಡಿಎಸ್ ನಲ್ಲಿ ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ಈಗ ತಿಕ್ಕಾಟ ಶುರುವಾಗಿದೆ ಇದು ಪಕ್ಷದ ಮಟ್ಟದಲ್ಲಿ ಶುರುವಾಗಿರುವಂತಹ ತಿಕ್ಕಾಟ ಯಾಕಂದ್ರೆ ಭವಾನಿ ರೇವಣ್ಣ ತಾವೇ ಅಧಿಕೃತವಾಗಿ ತಮಗೆ ಟಿಕೆಟ್ ಅನ್ನ ಘೋಷಣೆ ಆಗಿದೆ ಕುಮಾರಸ್ವಾಮಿಯವರು ಇಲ್ಲ ಹಾಗೆಲ್ಲ ಟಿಕೆಟ್ ಕೊಡೋಕ್ಕೆ ಆಗೋದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಅಂತಿಮವಾಗಿ ಜೆ ಡಿ ಎಸ್ನಿಂದ ಯಾರು ಸ್ಪರ್ಧಿ ಆದರೆ ಇಲ್ಲಿ ಪ್ರೀತಮ್ ಗೌಡರಿಗೆ ಪ್ರತಿಸ್ಪರ್ಧಿಯಾಗಿ ದೊಡ್ಡದಾದಂತಹ ಒಂದು ಹೋರಾಟವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಕಾಂಗ್ರೆಸ್ನ ಸ್ಥಿತಿಗತಿ ಹೇಗಿದೆ ಈ ಒಂದು ಕ್ಷೇತ್ರದಲ್ಲಿ ಇದೆಲ್ಲವನ್ನ ಈ ಎಪಿಸೋಡ್ನ ಮೂಲಕವಾಗಿ ತಿಳ್ಕೊಳ್ಳೋಣ ಹಾಸನದಲ್ಲಿ ನಾನು ಜನರನ್ನು ಮಾತನಾಡಿಸ್ತಾ ಇದ್ದೀನಿ ಯಾರು ಇಲ್ಲಿ ಈ ಬಾರಿಯ ಪ್ರಬಲ ಸ್ಪರ್ಧಿ ಆಗಿರ್ತಾರೆ ಯಾರು ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಜನರನ್ನು ಮಾತನಾಡಿಸಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಏನೇಳ್ತೀರಿ ಸರ್ ಹೇಗಿದೆ ಈ ಬಾರಿಯ ಎಲೆಕ್ಷನ್ ಇಲ್ಲಿ ಹಾಸನದಲ್ಲಿ ಹಾಸನದಲ್ಲೆಲ್ಲ ಫುಲ್ ಬಿ ಜೆ ಪಿ ಹ್ಞೂ ಯಾಕೆ ಹಂಗೆ ಪ್ರೀತಗೌಡ್ರ ಅಂತ ಹೇಳ್ಕೊಳ್ಳೋಣ ಅಂತ ಕೆಲಸಗಳೆಲ್ಲ ಮಾಡೋರೆ ಹಳ್ಳ ಹಳ್ಳಿಗೆ ಮೂಲ ಮೂಲೆಗೆ ಗಲ್ ಗಲ್ಗೆಲ್ಲ ಹುಡುಕಿ ರೋಡು ಏನು ವ್ಯವಸ್ಥೆ ಬೇಕು ವ್ಯವಸ್ಥೆ ಎಲ್ಲ ಮಾಡವ್ರೆ ಅದರಿಂದ ಅವ್ರಿಗೆಲ್ಲ ಜನರ ಜೊತೆ ಒಳ್ಳೆ ಸಂಪರ್ಕದಲ್ಲಿದ್ದಾರೆ ಸಂಪರ್ಕದಲ್ಲಿದ್ದಾರೆ ಎಲ್ಲರ ಜೊತೆ ಚೆನ್ನಾಗಿ ಬರೀತಾರೆ ಪ್ರತಿಯೊಂದು ಎಲ್ಲದಕ್ಕೂ ಸ್ಪಂದಿಸ್ತಾರೆ ಹಾಗಾಗಿ ಬಿ ಜೆ ಪಿ ಹಿಂದೆ ಇದು ಜೆ ಡಿ ಎಸ್ ಭಾಳ ಬಾರಿ ಗೆದ್ದಿರುವಂಥ ಕ್ಷೇತ್ರ ಇದು ಈ ಬಾರಿ ಯಾಕೆ ಹ್ಯಾಂಗ್ರಿ ಜೆ ಡಿ ಎಸ್ ಮತ್ತೆ ಫೈಟ್ ಕೊಡುವಂಥ ಸ್ಥಿತಿಯಲ್ಲಿ ಇಲ್ವೋ ಇಲ್ಲಿ ಫೈಟ್ ಕೊಟ್ರೂ ಆಗೋಲ್ಲ ಆಗಲ್ಲ ಫೈಟ್ ಕೊಟ್ಟರು ಆಗೋಲ್ಲ ಹಿಂದೆಲ್ಲ ಗೆದ್ದಿದ್ರು ನೇಮಿತ್ತು ಆದರೆ ಆದರೂ ಅಂಥ ಜನಗಳಿಗೆಲ್ಲ ತೋರಿಸ್ಕೊಳ್ಳೋ ಅಂತ ಕೆಲಸಗಳೇನು ಮಾಡಿಲ್ಲ ಇವರೆಲ್ಲ ಪ್ರತಿಯೊಂದು ಹಳ್ಳಿಗೆ ಹುಡುಕಿ ಎಲ್ಲ ಮಾಡವ್ರೆ ಇವರು ಭವಾನಿ ಅವರು ನಿಲ್ತೀನಿ ಅಂತೇಳಿ ಅಂತ ರೀತಿಯಲ್ಲೆಲ್ಲ ಕೇಳ್ಕೊಳ್ತಿದ್ದಾರೆ ಏನು ಹೇಳ್ತೀರಿ ಇದಕ್ಕೆ ಅದು ನಿಂತರೂ ಆಗೋಲ್ಲ ಇಲ್ಲ ಅಷ್ಟು ಜನಗಳ ಅಭಿಪ್ರಾಯ ಏನಿದೆ ಅಂತ ಗೊತ್ತಲ್ವ ಎಲ್ಲರಿಗೂ ಈಗ ಯಾವ ಸರೌಂಡಿಂಗ್ ಎಲ್ಲ ಸುತ್ತಮುತ್ತ ಕೇಳಿದ್ರು ಜನಗಳೆಲ್ಲ ಬಿಜೆಪಿ ಕುಟುಂಬ ರಾಜಕಾರಣ ಇಷ್ಟಪಡಲ್ವ ಅಂತ ಹೆಂಗೆ ಅಂತೇಳಿ ಕುಟುಂಬ ರಾಜಕಾರಣ ಇದ್ರೆ ಇರಬಹುದು ಅದು ಬೇರೆ ಕೆಲ್ಸಗಳು ಯಾವ ಈಗ ಹೊಲವೊಳಗೆ ನೀತಿ ಮಾಡಿಲ್ಲ ನೀವೇನಂತೀರಿ ಹೆಂಗಿದೆ ಈ ಬಾರಿ ಈ ಬಾರಿ ಪ್ರೀತಮ್ ಗೌಡರು ಬಿ ಜೆ ಪಿಯಿಂದ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡ್ಯಾರೆ ಔಟ್ಸೈಡ್ ರೋಡು ಊರು ಊರಲ್ಲಿ ಹಳ್ಳಿಲೆಲ್ಲ ಡ್ರೈನೇಜು ರೋಡ್ಗಳೆಲ್ಲ ಸೂಪರ್ ಅದರಿಂದ ಪ್ರೀತಮ್ ಗೌಡರಿಗೆ ಓಟು ನಮ್ಮ ಓಟೆಲ್ಲ ಪ್ರೀತಮ್ ಗೌಡ್ರಿಗೆ ಇಲ್ಲಿ ಎಸ್ ಫೈಟ್ ನೋ ಚಾನ್ಸ್ ಸಹ ಇಲ್ಲ ಯಾವುದೇ ಗಣಕೂ ಇಲ್ಲ ಪ್ರೀತಮ್ ಗೌಡ್ರೆ ಇಲ್ಲೆಲ್ಲ ಪೂರ್ವ ಪ್ರೀತಮ್ ಗೌಡ್ರು ಈ ರೋಡೆಲ್ಲ ಪೂರ್ವ ರಿಂಗ್ ರೋಡ್ ಔಟ್ಸೈಡ್ ರಿಂಗ್ ರೋಡ್ ಎಲ್ಲ ಪ್ರೀತಮ್ ಗೌಡ್ರು ನಿಲ್ಸಿ ಪೆಂಡಿಂಗ್ ಇದ್ದು ಇಪ್ಪತ್ತೈದು ವರ್ಷದಿಂದ ಪೆಂಡಿಂಗ್ ಇದ್ದದ್ದು ಹೀಗೆ ಪ್ರೀತಮ್ ಗೌಡ್ರು ಸರ್ಕಾರ ಬಂದ ಮೇಲೆ ಅವ್ರು ನಿಂತು ಮಾಡಿಸ್ಕೊಟ್ಟಾರೆ ಎಲ್ಲರಿಗೂ ಪರಿಹಾರ ಕೊಡಿಸಿ ಜನಕ್ಕೆಲ್ಲ ಮಾಡಿಸ್ಕೊಟ್ಟಾರೆ ಅವರೇ ಕ್ಲೀನಾಗಿ ಎಲ್ಲ ಬಟ್ ಈಗ ಭವಾನಿ ರೇವಣ್ಣ ಬಂದರೆ ಡೌಟು ಸಹ ಆಸನದಲ್ಲಿ ಡೌಟು

ಈಗ ಒಬ್ರು ಮಹಿಳೆ ಕ್ಯಾಂಡಿಡೇಟ್ ಆದ್ರೆ ಅವಾಗ ಮಹಿಳೆಯರ ಊಟ ಆ ಕಡೆ ಹೋಗೋ ಚಾನ್ಸಸ್ ಇದೆ ಅಂತ ಅನ್ಸುತ್ತೆ ನಿಮಗೆ ಮಹಿಳೆ ಊಟ ಆ ಕಡೆ ಹೋಗುತ್ತೆ ಅಂತ ಅಲ್ಲ ಎಲ್ಲ ಇಂಪ್ರೂವ್ ಆಗಿರೋದಂತ ನೋಡೋದು ಏನು ಕೆಲಸ ಆಗಿದೆ ನಮ್ಮ ಹಸನ್ ಸಿಟಿ ಇಂಪ್ರೂವ್ ಆಗೋದೇ ಇಂಪಾರ್ಟೆಂಟ್ ಅಲ್ವಾ ಹಸನ್ ಸಿಟಿ ಅಂತ ಅಲ್ಲ ಸರೌಂಡಿಂಗ್ ಎಲ್ಲ ಒಂದು ಒಂದ್ ಜಿಲ್ಲೆ ಅಂದ್ಮೇಲೆ ಜಿಲ್ಲೆ ಇಂಪ್ರೂವ್ ಆಗೋದೇ ಆದ್ರೆ ಈಗ ಜೆ ಡಿ ಎಸ್ ನವರು ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದಾಗ್ಲೇನೆ ಹಾಸನದಲ್ಲಿ ಹೆಚ್ಚು ಕೆಲಸಗಳಾಗಿರೋದು ಅಂತ ಹೇಳ್ಕೊಂಡು ಹಂಗಿದ್ಯಾ ಆಗಿರ್ಲಿಲ್ವಲ್ಲ ಸರ್ ಎಲ್ಲ ಕೆಲಸಗಳಾಗಿದೆ ಅಂದ್ರೆ ಎಲ್ಲ ಬರೀ ಸ್ಯಾಂಕ್ಷನ್ ಮಾಡಿ ಇಟ್ಬಿಟ್ರೆ ಅದ್ ಕೆಲಸಗಳು ಕಾರ್ಯಗತ ಬರ್ಬೇಕಲ್ವಾ ಬಂದಿದೆ ಹಾಗಾಗಿ ಎಲ್ಲ ಬಿಜೆಪಿ ಇದು ಜನ ಹೇಳ್ತಿರುವಂತಹ ಮಾತು ಅಂದ್ರೆ ಬಿಜೆಪಿಯ ಪ್ರೀತಮ್ ಗೌಡ್ರು ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಹಿಂಗಾಗಿ ನಾವು ಅವ್ರನ್ನ ಬೆಂಬಲಿಸ್ತಾ ಇದ್ವಿ ಈ ಬಾರಿಯ ಚುನಾವಣೆಯಲ್ಲೂ ಅಭಿಪ್ರಾಯವನ್ನ ಜನ ವ್ಯಕ್ತಪಡಿಸ್ತಾ ಇರುವಂತದ್ದು ಹಾಸನದಲ್ಲಿ ನಾವು ಈಗಾಗಲೇ ಜನರ ಮಾತನಾಡಿಸ್ತಾ ಇದೀವಿ ಒಂದ್ ಕಡೆಯಲ್ಲಿ ಪ್ರೀತಮ್ ಗೌಡ್ರ ಕಡೆಗಿನ ಒಲವನ್ನು ನೋಡ್ತಾ ಇದ್ವಿ ಮತ್ತೊಂದು ಕಡೆ ಇಲ್ಲ ಜೆಡಿಎಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ ಅಂತ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಮತ್ತಷ್ಟು ಜನರ ನಾನು ಮಾತನಾಡಿಸ್ತಾ ಇದೀನಿ ಅವರ ಅಭಿಪ್ರಾಯಗಳನ್ನು ತಿಳ್ಕೊಡುವಂತಹ ಪ್ರಯತ್ನವನ್ನು ಮಾಡೋಣ ಏನ್ ಹೇಳ್ತೀರಿ ಹೆಂಗಿದೆ ಈ ಬಾರಿಯ ಚುನಾವಣೆ ಹಾಸನದ ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಅಂದರೆ ಪ್ರೀತಮ್ ಗೌಡ್ರು ಬೆಸ್ಟ್ ಕ್ಯಾಂಡಿಡೇಟು ಪ್ರೀತಮ್ ಗೌಡ್ರಿಗೆ ನೈಂಟಿ ಪರ್ಸೆಂಟ್ ಚಾನ್ಸ್ ಇದೆ ವಿನ್ ಆಗೋದು ರೇವಣ ಬಂದರೆ ಸ್ವರೂಪ ಟಿಕೆಟ್ ಕೊಟ್ಟರೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಕಾಂಪಿಟೇಷನ್ ಜೋರಾಗಿರುತ್ತೆ ಯಾಕೆ ಈ ಜೆ ಡಿ ಎಸ್ ಇಲ್ಲಿ ಅಷ್ಟು ವೀಕ್ ಆಗಿದೆ ಅಂತ ಅನ್ನಿಸ್ತಿದೆಯಾ ಈ ಕಾನ್ಸ್ಟ್ಯೂನ್ಸಿಯಲ್ಲಿ ಜೆ ಡಿ ಎಸ್ ವೀಕ್ ಅಂತೇನು ಅನ್ನಿಸ್ತಿಲ್ಲ ಬಟ್ ಕ್ಯಾಂಡಿಡೇಟು ಕುಟುಂಬ ರಾಜಕಾರಣ ಆಗ್ಬಾರ್ದಲ್ಲ ಕಾರ್ಯಕರ್ತರಿಗೂ ಮತ್ತು ಒಬ್ಬ ಮಾಜಿ ನಾಲ್ಕು ಬಾರಿ ಶಾಸಕರಾದಂಥ ಮಗನಿಗೆ ಕೊಡಬೇಕಲ್ಲ ಅವರು ಪಕ್ಷ ಸಂಘಟನೆ ಮಾಡೋದು ಓಡಾಡೋದು ಇದ್ದಾರಲ್ಲ ಇವರೆಲ್ಲರೂ ಕುಟುಂಬ ರಾಜಕಾರಣ ಮಾಡೋಕ್ಕಂದರೆ ಅಭಿಮಾನಿಗಳಿಗೂ ಬೇಜಾರ ಕಾರ್ಯಕರ್ತರಿಗೂ ಬೇಜಾರ ಈಗ ರೇವಣ್ಣವ್ರ ಮನೆಯಲ್ಲಿ ಮೂರು ಜನ ಪ್ರತಿನಿಧಿಗಳೇ ಜನಪ್ರತಿನಿಧಿಗಳೇ ಒಬ್ಬರು ಎಂ ಪಿ ಇನ್ನೊಬ್ರು ಎಮ್ ಎಲ್ ಸಿ ಒಬ್ಬರು ಎಮ್ ಎಲ್ ಎ ಇದ್ದಾರೆ ಈಗ ಭವಾನಿ ರೇವಣ್ಣ ಹೇಳ್ತಿದ್ದಾರೆ ಇಲ್ಲ ಹಾಸನದಲ್ಲಿ ಕಾರ್ಯಕರ್ತರು ಹೇಳ್ತಿದ್ದಾರೆ ನಾನು ಇಲ್ಲಿ ನಿಲ್ಲಬೇಕು ಎಂದು ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲ ಅವರು ಮೂರು ಜನ ಅಲ್ಲ ನಾಲ್ಕು ಜನನೂ ಆಗೋವ್ರೆ ಒಬ್ಬರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋರೆ ಒಬ್ಬರು ಎಮ್ ಎಲ್ ಸಿ ಆಗೋರಿ ಒಬ್ಬರು ಎಮ್ ಪಿ ಆಗೋರಿ ಒಬ್ಬರು ಎಮ್ ಎಲ್ ಎ ಆಗ್ಯವ್ರೆ ಬೇಡ ಬೇರೆಯವ್ರಿಗೂ ಚಾನ್ಸ್ ಕೊಡಬೇಕು ಹಾಗಾಗಿ ಕುಟುಂಬ ರಾಜಕಾರಣ ಮಾಡೋದು ಒಳ್ಳೇದಲ್ಲ ರೇ ಭವಾನಿ ಅವರು ಬಿಟ್ಕೊಟ್ರೆ ಉತ್ತಮ ಇದು ಕುಟುಂಬ ರಾಜಕಾರಣ ಪರಾಕಾಶಿಗೆ ಹೋಗಿದೆ ಅಂತ ಅನಿಸುತ್ತೆ ನಿಮಗೆ ಹಾಂ ಅದು ಗ್ಯಾರಂಟಿ ಅನ್ಸೋದೇನೋ ಅದು ಕನ್ಫರ್ಮೆ ಕುಟುಂಬ ರಾಜಕಾರಣ ಅನ್ನೋದು ಆಲ್ರೆಡಿ ಈಗಲೇ ಎಲ್ಲೋದರೂ ಅದೇ ನ್ಯೂಸ್ ಆಗೋದು ಕುಟುಂಬ ರಾಜಕಾರಣ ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ ಜೆ ಡಿ ಎಸ್ ಪಕ್ಷ ಅಂದರೆ ಕುಟುಂಬ ರಾಜಕಾರಣ ಅನ್ನೋದೊಂದು ಬಂದಿದೆ ಅದರಲ್ಲಿ ಮತ್ತೆ ಭವಾನಿ ಮೇಡಮ್ ಟಿಕೆಟ್ ಅಂದರೆ ಕಷ್ಟ ಆಗುತ್ತೆ ಅವೇನು ಹೇಳ್ತೀವಿ ಸರ್ ಹಿಂಗಿದೆ ಈ ಬಾರಿ ನಿಮ್ಮ ಅಂದರೆ ಹೇಳೋಕ್ಕಾಗಲ್ಲ ಅಂದರೆ ಫಿಫ್ಟಿ ಫಿಫ್ಟಿ ಇದೆ ಹಾಂ ಮಾಡ್ಯಾರ ಪರ ಯಾರ ಕೆಲಸ ಆಗಿತ್ತು ಅಂದ್ರೆ ಇವಾಗ ಇವ್ರು ಮಾಡಿದಾರೆಲ್ಲವ ಅಂದ್ರೆ ಫಸ್ಟ್ ದೊಡ್ಡ ದೊಡ್ಡ ಕೆಲಸ ಅಲ್ಲ ರವಣ್ಣ ಅವ್ರು ಫಸ್ಟ್ ಪಸ್ಟೆಲ್ಲ ಅಂದ್ರೆ ಇವಾಗಲೂ ಆಗೈತಿ ಕೆಲಸ ಪರವಾಗಿಲ್ಲ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಬಂತು ಎರಡ್ ಸಾವಿರದ ಹದಿನೆಂಟರಿಂದ ಹದ್ನಾಲ್ಕ್ ತಿಂಗ್ಳು ಅವರು ಮುಖ್ಯಮಂತ್ರಿ ಆಗಿದ್ರು ಆಗ ಎಲ್ಲ ಕಡೆಯಿಂದ ಇದ್ದಂತ ಒಂದು ಟೀಕೆ ಅಂದ್ರೆ ಇದು ಹಾಸನ ಮಂಡ್ಯದ ಸರ್ಕಾರ ಅಂತ ಹೇಳ್ತಾ ಇದ್ರು ಆ ರೀತಿಯಾಗಿ ಹಾಸನದಲ್ಲಿ ಕೆಲಸ ಆಗಿದೆ ಅಂತ ನಮ್ಗ ಅನ್ಸುತ್ತೆ ಆಗಿತ್ತು ಅವ್ರ ಇದ್ದಾಗಲೂ ಸರ್ ಕುಮಾರಸ್ವಾಮಿ ಅವರೇ ಫಂಡ್ ಬಿಡುಗಡೆ ಮಾಡಿದ್ರು ಹಾಸನ ಮಂಡೆ ಅಂತ ಹೇಳಿದ್ದೆ ಅದು ಕರೆಕ್ಟ್ ಸರ್ಕಾರ ಅಂತ ಬಟ್ ಅವ್ರ ಫಂಡು ರಿಲೀಸ್ ಮಾಡಿದ್ದು ಇವ್ರು ಕೆಲಸ ಮಾಡೋವ್ರೆ ತಗೊಂಡು ಪ್ರೀತಮ್ ಗೌಡ್ರು ಕುಮಾರಸ್ವಾಮಿದು ಬರಬೇಕು ನಿಯಮ ಪ್ರೀತಮ್ ಗೌಡ್ರದು ಬರಬೇಕು ಮತ್ತು ರೇವಣ್ಣನ ಹಾಸನ ಇಂಪ್ರೂವ್ ಮಾಡೋವ್ರೆ ರೇವಣ್ಣ ಅವ್ರು ಒಳಗೆ ರೇ ರೇವಣ್ಣ ಹಾಸನ ಇಂಪ್ರೂವ್ ಮಾಡೋರು ಅಂತ ಹೇಳ್ತೀರಿ ನೀವು ಒಂದು ಕಡೆ ಮತ್ತೊಂದು ಕಡೆ ಇಲ್ಲಿ ಹಾಗಾದ್ರೆ ಬಹುಶಃ ಅದರ ಆಧಾರದಲ್ಲಿ ಅವ್ರು ಹೇಳ್ತೀರಿ ಇಲ್ಲ ಭವಾನಿಯವ್ರಿಗೂ ಕೂಡ ಟಿಕೆಟ್ ಇಲ್ಲಬೇಕು ಅಂತ ಕೇಳ್ತಿದ್ದಾರೆ ಅದು ಸರಿಯಲ್ಲ ಅಂತ ಅನ್ಸುತ್ತೆ ನಿಮ್ಗೆ ನಾವು ಹೇಳ್ತಿರೋದು ಹಾಸನ ಇಂಪ್ರೂವ್ ಮಾಡೋರೇ ಅಂತ ಬಟ್ ಕಾರ್ಯಕರ್ತರನ್ನ ಬೆಳೆಸಿ ಹೊಸಬ್ರಿ ಚಾನ್ಸ್ ಕೊಡಿ ನಾವು ಅವ್ರ ಫ್ಯಾಮಿಲಿ ದ್ವೇಷಿಸ್ತೇವಲ್ಲ ಕೆಲಸ ಮಾಡವ್ರೆ ಪ್ರತಿಯೊಂದು ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜಿಂದ ಹಿಡ್ದು ಏನೇನು ಸ್ಪೆಷಲಿಟಿ ಬೇಕು ಆಸನಕ್ಕೆ ಮಲ್ಟಿಪ್ಲೆಕ್ಸ್ ಆಸ್ಪತ್ರೆಗಳು ಎಲ್ಲವೂ ಮಾಡವ್ರೆ ಬಟ್ ಕಾರ್ಯಕರ್ತರು ಟಿಕೆಟ್ ಕೊಡಿ ಫ್ಯಾಮಿಲಿ ಬೇಡ ಬೇಕು ಅಂದರೆ ಯಾರು ಒಬ್ಬರು ಕ್ಯಾನ್ಸಲ್ ಮಾಡಿ ನಿಮ್ಮ ಇದರಲ್ಲಿ ಯಾರು ತ್ಯಾಗ ಮಾಡ್ಕೊಳ್ಳಿ ಒಬ್ಬರು ನೀವು ಕೊಡಿ ಎಲ್ಲರೂ ಅಂದರೆ ಈಗ ಆಲ್ರೆಡಿ ಯಾಕೆ ಯಾಕೆಂದರೆ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗ್ಬಿಟ್ಟಿದೆ ಜೆ ಡಿ ಎಸ್ ಅಂದರೆ ಕುಟುಂಬ ರಾಜಕಾರಣ ಅಂತ ಅದು ಆಗಬಾರ್ದು ಅಂದರೆ ಪಾಪ ಕುಮಾರಸ್ವಾಮಿ ಅವರು ಪಂಚರತ್ನ ಯೋಜನೆ ಅಂತ ಮಾಡ್ತಾವ್ರೆ ರಥ ಇದು ಮಾಡ್ತವ್ರೆ ಅವ್ರು ಒಬ್ಬರೇ ಪಾಪಕ್ಕೆ ತರಬೇಕು ಅಧಿಕಾರಕ್ಕೆ ಅಂತ ಕಷ್ಟಪಡ್ತಾವ್ರೆ ನೀವು ಫ್ಯಾಮಿಲಿನೇತ ನೇಮ್ ಅಂದರೆ ಅವ್ರದ್ದು ಎಲ್ಲೋ ಒಂದು ಹೊರ್ಥ ಬೀಳುತ್ತೆ ಯಾಕಂದರೆ ಕುಮಾರಣ್ಣ ಒಳ್ಳೆ ಸಿ ಎಮ್ ಕ್ಯಾಂಡಿಡೇಟು ಸಿ ಎಮ್ ಕ್ಯಾಂಡಿಡೇಟ್ ನಿಲ್ಲ ಅವ್ರು ಒಳ್ಳೆ ಮುಖ್ಯಮಂತ್ರಿ ಕೆಲಸ ಮಾಡೋವ್ರೆ ಪ್ರೂವ್ ಮಾಡ್ತ ವರ್ಷ ಹಾಗಾಗಿ ಸಾಮಾನ್ಯ ಕಾರ್ಯ ಕಾರ್ಯಕರ್ತ ಕೊಟ್ಟು ಗೆಲ್ಸಿದ್ರೆ ಮೋಸ್ಟ್ಲಿ ಕುಮಾರಸ್ವಾಮಿಗೆ ಒಂದು ನೇಮ್ ಬರ್ಬೋದು ಆದರೂ ರೈತರಿಗೆ ಅನುಕೂಲ ಆಗುತ್ತೆ ತಮ್ಮ ಪ್ರಕಾರ ಯಾರು ಜೆ ಡಿ ಎಸ್ ಇಂದ ಇಲ್ಲಿ ಕ್ಯಾಂಡಿಡೇಟ್ ಅದು ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಅನ್ಸುತ್ತೆ ಸ್ವರಪು ಸೆವೆಂಟಿ ಪರ್ಸೆಂಟ್ ಸ್ವರೂಪ್ ಗ್ಯಾರಂಟಿ ವಿನ್ ಆಗುತ್ತೆ ಅಂತ ಸೆವೆಂಟಿ ಅದೇ ಸ್ವರೂಪ್ ನಿಂತರೆ ಪ್ರೀತಮ್ ಕೂಡ ಸೋಲ್ತಾರೆ ಅಂತ ಸೋಲತ್ತಾರೆ ಅಂತ ಹೇಳೋಕ್ಕಾಗಲ್ಲ ಕಾಂಪಿಟೇಟ್ ಚೆನ್ನಾಗಿರುತ್ತೆ ಕಾಂಪಿಟೇಟರ್ ಇರಬೇಕಲ್ಲ ಒಬ್ರಿಗೊಬ್ರು ಕಾಂಪಿಟೇಷನ್ ಚೆನ್ನಾಗಿರುತ್ತೆ ತಾವೇನು ಹೇಳ್ತೀರಿ ಹೆಂಗಿದೆ ಎಲೆಕ್ಷನ್ ಎಲೆಕ್ಷನ್ ಹಂಗೆ ಸಹ ಎಲ್ಲ ಫಿಫ್ಟಿ ಫಿಫ್ಟಿ ಆಗ್ಬೋದು ಫಿಫ್ಟಿ ಫಿಫ್ಟಿ ಬಂದ್ ಸ್ವಲ್ಪ ಕಷ್ಟ ಇದೆ ಈಗ ರೇವಣ್ಣವರು ಭಾಳ ಪ್ರಬಲವಾಗಿ ಇಲ್ಲ ತಮ್ಮ ಪತ್ನಿಗೇ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಥರದಲ್ಲಿ ಮಾತನಾಡ್ತಾ ಇದ್ದಾರೆ ಅದು ಸರಿನಾ ಅದು ಹೇಳೋಕ್ಕಾಗಲ್ಲ ಸಾಧನ ಹಂಗೆ ಅಂತ ಅವರವರ ಇದಕ್ಕೆ ವೈಯಕ್ತ ಇರುತ್ತೆ ಅಲ್ವಾ ಈಗ ಪ್ರೀತಮ್ಗೌಡರು ಮಾಡ್ಯಾರ ಇಲ್ಲಿ ಪ್ರೀತಮ್ ಅವರು ಚೆನ್ನಾಗಿದೆ ನಮ್ಮ ಕೆಲಸಕ್ಕೆ ಎಲ್ಲ ಸೆಡ್ ಎಲ್ಲ ಮಾಡಿಕೊಡಿದ್ದಾರೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಪ್ರೀತಮ್ ಗೌಡ್ರು ಎಮ್ ಎಲ್ ಎಮೇಲೆ ಕೈಗೆ ಸಿಕ್ತಿದ್ದಾರೆ ಜನ ಜನರ ಹೊಣ್ಣಾಟ ಹೆಂಗಿದೆ ಅಂತ ಚೆನ್ನಾಗಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಎಲ್ಲ ಮಾಡಿದ್ದಾರೆ ಎಲ್ಲ ಎಲ್ಲ ಎಲ್ಲಿ ಕರೆದ್ರೂ ಬಂದಿದ್ದಾರೆ ಅವ್ರ ಕೆಲಸ ಮಾಡಿಕೊಟ್ಟಿದ್ರು ಇಲ್ಲ ಅಂತ ನಾವು ಹೇಳೋದು

ಅವರು ಎರಡೆರಡು ಮೂರು ಮೂರು ಆಗ್ತಾ ಇಲ್ಲ ಅದೊಂದು ಸ್ಥಾನ ಅವ್ರ ಬದುಕಿ ಅವ್ರು ಯಾವ್ದಾರು ಒಂದು ಸ್ಥಾನದಲ್ಲಿ ಇದ್ದಿದ್ದು ಅವ್ರಿಗೆ ಕೊಟ್ಟರೆ ಇದು ಕುಟುಂಬ ರಾಜಕಾರಣ ಅಂತ ಹೇಳ್ಬೋದಿತ್ತು ಯಾಕಂದರೆ ಅಪ್ಪ ಮಕ್ಕಳು ಆರಡಿ ಸಿದ್ದರಾಮಯ್ಯ ಅಣ್ಣ ಇದ್ದಾರೆ ಯಡಿಯೂರಪ್ಪ ಅವ್ರ ಮಗ ಇದ್ದಾರೆ ಅವೆಲ್ಲ ಆಗಿದ್ದಾಗ ಇವರು ಒಬ್ಬರೇ ಇರೋದು ವಿಚಾರ ಅಂದರೆ ಅವರಿಲ್ಲ ಅವರಪ್ಪ ಇಲ್ಲ ಹಾಗಾಗಿ ಕುಟುಂಬ ರಾಜಕಾರಣ ಅಂತ ಇದು ಬರೋಲ್ಲ ಇದಿಲ್ಲಿ ಇಲ್ಲಿ ಜನ ಹೇಳ್ತಾ ಇರುವಂಥ ಒಂದಂತ ಒಂದತ್ತು ಬಹಳ ಕ್ಲಿಯರ್ ಆಗಿರುವಂಥ ಒಂದು ಅಭಿಪ್ರಾಯ ಇಲ್ಲಿ ವ್ಯಕ್ತ ಆಗಿರೋದು ಇಷ್ಟೇ ಕುಟುಂಬ ರಾಜಕಾರಣ ಇಲ್ಲಿವರೆಗೆ ಅಂತೇಳಿ ಹೇಳಿ ಯಾಕಂದ್ರೆ ಒಂದೇ ಕುಟುಂಬದಲ್ಲಿ ಒಂದೇ ಫ್ಯಾಮಿಲಿಲಿ ನೀವು ಆಲ್ರೆಡಿ ನಾಲ್ಕು ಮಂದಿಗೂ ಕೂಡ ಜನಪ್ರತಿನಿಧಿಗಳಿದ್ದೀರಿ ಮತ್ತೆ ನೀವು ಎಮ್ ಎಲ್ ಎ ಟಿಕೆಟ್ ಬೇಕು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಕೇಳೋದಿದೆಯಲ್ಲ ಇದು ಬಹಳ ಮುಖ್ಯವಾದಂಥದ್ದು ಪ್ರಜಾಪ್ರಭುತ್ವದ ವಿಚಾರದಲ್ಲಿ ಅನ್ನೋದನ್ನು ಕೂಡ ನಾವು ಗಮನಿಸಲೇಬೇಕಾಗಿರುವಂಥದ್ದು ಹಾಸನದಲ್ಲಿ ಜನರ ಅಭಿಪ್ರಾಯವನ್ನ ಸಂಗ್ರಹಿಸೋಣ ಯಾಕಂದ್ರೆ ಒಂದು ಪ್ರೀತಂ ಗೌಡ್ರು ಇಲ್ಲಿ ಶಾಸಕರಾಗಿದ್ದಾರೆ ಮತ್ತೆ ಬಿ ಜೆ ಪಿ ದವರು ಆ ಕಡೆ ಆದರೆ ಜೆ ಡಿ ಎಸ್ನಿಂದ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಭವಾನಿ ರೇವಣ್ಣ ಅವರು ಈಗಾಗಲೇ ತಮಗೆ ತಾವೇ ಟಿಕೆಟನ್ನು ಘೋಷಣೆ ಮಾಡ್ಕೊಂಡಿರೋದ್ರಿಂದಾಗಿ ಏನಾಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ ಹಾಸನದಲ್ಲಿ ಕೂಡ ಇರುವಂಥದ್ದು ಇದ್ರ ಬಗ್ಗೆ ಜನರನ್ನು ನಾನು ಮಾತನಾಡಿಸ್ತಾ ಇದ್ದೀನಿ ಏನು ಹೇಳ್ತೀರಿ ಈಗ ಎಲೆಕ್ಷನ್ ಹೆಂಗಿದೆ ಎಲ್ಲ ಫೈಟ್ ಇದೆ ಒಟ್ಟೆ ಬಿಜೆಪಿಗೆ ಮತ್ತು ಜೆ ಡಿ ಎಸ್ಗೆ ಫೈಟ್ ಆಗುತ್ತೆ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಫೈಟ್ ಇದೆ ಜೆ ಡಿ ಯಾರು ಅಭ್ಯರ್ಥಿ ಆದರೆ ಫೈಟ್ ಇದೆ ಅಂತ ಅನಿಸುತ್ತೆ ನಿಮಗೆ ಎರಡು ಜನ ಆದರೂ ಫೈಟ್ ಆಗುತ್ತೆ ತೊಂದರೆ ಇಲ್ಲ ಭಾವನೆ ಫೈಟ್ ಆಗುತ್ತೆ ಸ್ವರೂಪಣ್ಣಾದರೂ ಫೈಟ್ ಆಗುತ್ತೆ ನಿಮ್ಮ ಪ್ರಕಾರ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದು ಅಂತ ಅನ್ಸುತ್ತೆ ಇಲ್ಲಿ ನೀವು ನೋಡಿದಂಗೆ ಸ್ವರೂಪಣ್ಣು ಕೊಟ್ಟರೆ ಒಳ್ಳೆಯದಾಗುತ್ತೆ ಈಸಿ ಆಗುತ್ತೆ ಯಾಕೆ ಅಂತಂದರೆ ಅವರ ತಂದೆ ಕಾಲದಿಂದ ಒಳ್ಳೆ ಸ್ನೇಹ ಒಡನಾಟ ಕೆಲಸಗಳು ಮತ್ತು ಹಳ್ಳಿಗಳಲ್ಲೆಲ್ಲ ಒಳ್ಳೆ ವಿಶ್ವಾಸ ಜಂಗಳ ಜನಗಳಲ್ಲೆಲ್ಲ ಹಂಗಾಗಿ ಅವ್ರಿಗೆ ಕೊಟ್ಟರೆ ಸ್ವಲ್ಪ ಈಸಿ ಆಗುತ್ತೆ ಭವಾನಿಯವರು ಬಂದರೆ ಕಷ್ಟ ಇದೆ ಅಂತೇಳಿ ಅನ್ಸುತ್ತೆ ನಿಮಗೆ ಕಷ್ಟ ಏನಿಲ್ಲ ಅವರು ಗೆಲ್ತಾರೆ ತೊಂದರೆ ಇಲ್ಲ ಗೆಲ್ತಾರೆ ಗೆಲ್ತಾರೆ ಸ್ವರೂಪ ಕಾರ್ಯಕರ್ತರೆಲ್ಲರೂ ಕೂಡ ಬಯಸಿದ್ದಾರೆ ಭವಾನಿಯವರಿಗೆ ಸ್ಪರ್ಧಿ ಆಗಬೇಕು ಅಂತ ಹೇಳ್ಕೊಂತಾರೆ ಅದೇ ಅದ್ ನಿಜನಾ ಇದೆಯಾ ಕಾರ್ಯಕರ್ತರು ಹಳ್ಳಿಗಳಲ್ಲೆಲ್ಲ ಸ್ವರೂಪ ಅಂತಂದ್ರೆ ತುಂಬಾ ಜನ ಇದು ಇಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಅಂತ ಹೇಳ್ತಿರೋದು ಅಂದ್ರೆ ಒಂದು ಭವಾನಿಯವರು ನಿಂತರೂ ಕೂಡ ಫೈಟ್ ಆಗುತ್ತೆ ಅಂತ ಹೇಳಿದರೆ ಆದರೆ ಅವರ ಒಲವು ಇರುವಂತದ್ದು ಸ್ವರೂಪವರ ಕಡೆಗೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅವರ ಮಾತಿನಿಂದಾಗಿ ಹಾಸನದಲ್ಲಿ ಜನರ ನಾನು ಮಾತನಾಡ್ತಾ ಇದ್ದಾಗ ಒಂದು ಕಡೆಯಲ್ಲಿ ಪ್ರೀತಂ ಗೌಡ್ರ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಮಾತನಾಡಿದ್ರು ಮತ್ತೊಂದು ಕಡೆಯಲ್ಲಿ ಕುಟುಂಬ ರಾಜಕಾರಣದ ಪ್ರಶ್ನೆಯನ್ನು ಕೂಡ ಜನ ಎತ್ತಿದ್ದಾರೆ ಹಾಗೆಯೇ ಭವಾನಿಯವರ ಸ್ಪರ್ಧೆ ಅಥವಾ ಸ್ವರೂಪ ಸ್ವರೂಪವರು ಸ್ಪರ್ಧಿಸಿದ್ರೆ ಏನಾಗುತ್ತೆ ಈ ರೀತಿಯಂಥ ಮಾತುಗಳನ್ನು ಜನ ಹೇಳ್ತಿದ್ದಾರೆ ಮತ್ತಷ್ಟು ನಾನು ಇಲ್ಲಿ ಮಾತನಾಡಿಸ್ತಾ ಇರುವಂಥದ್ದು ಸರಿಯಾಗಿ ತಾವು ತಾವೇನು ಹೇಳ್ತೀರಿ ಹಿಂಗಿದೆ ಹಾಸನದ ಒಟ್ಟು ವಿಧಾನಸಭಾ ಚುನಾವಣೆಯ ತಮ್ಮ ಅಭಿಪ್ರಾಯ ಏನಿದೆ ಸರ್ ಸರ್ ನಮ್ಮ ಅಭಿಪ್ರಾಯ ಹೇಳ್ಬೇಕು ಅಂತಂದರೆ ಪೀತಮ್ಗೌಡರು ಒಂದು ಸ್ವಲ್ಪ ಕೆಲಸ ಮಾಡಿ ಜನ ಒಂದು ಸ್ವಲ್ಪ ಇದು ಮಾಡಿದ್ದಾರೆ ಅದೇ ಜನ ಕ್ಯಾಂಡಿಡೇಟ್ ಮೇಲೆ ಒಂದು ಸ್ವಲ್ಪ ಇದಾಗುತ್ತೆ ಅಷ್ಟೇ ಕ್ಯಾಂಡಿಡೇಟ್ ಮಾಡಲು ಬದಲಾವಣೆ ಆಗ್ತಾರೆ ಈಗ ಭವಾನಿ ರೇವಣ್ಣ ನಾನು ನಿಲ್ಲಬೇಕು ಅನ್ನೋ ರೀತಿಯಲ್ಲಿ ಅವ್ರಿಗೆ ಅವರೇ ಟಿಕೆಟ್ ಅನೌನ್ಸ್ ಮಾಡಿದ ರೀತಿಯಲ್ಲಿ ಹೇಳಿದ್ದಾರೆ ಆಲ್ರೆಡಿ ಅವರು ಅವ್ರು ನಿ ಅವ್ರು ಅವ್ರು ನಿಂತರೆ ಹೇಗಿರುತ್ತೆ ಸರ್ ಇಲ್ಲಿ ಫೈನ್ ಸರ್ ಕಾಂಪಿಟೇಷನ್ ಆಗ್ಬೇಕು ಸರ್ ಹಂಗೆ ಆಗಲೇ ಸರ್ ರಾಜಕೀಯ ಇನ್ನೋದು ಸುಮ್ಮನೆ ಇವರು ಯಾರು ಇಲ್ಲದೆ ಒಳಗೆ ರಾಜಕೀಯ ಮಾಡೋದು ಸುಖಲ್ಲ ಕಾಂಪಿಟೇಷನ್ ಇರಬೇಕು ಸರ್ ಯಾವುದೇ ಗೆಲ್ಬಾರು ಕಾಂಪಿಟೇಷನ್ ಇರಬೇಕು ಹ್ಞೂ ಅವ್ರಿಗೆ ಆದರೆ ಇದು ಕುಟುಂಬ ರಾಜಕಾರಣ ಆಗಲ್ಲ ಸರ್ ಖಂಡಿತ ಸರ್ ಇದು ಖಂಡಿತ ಕುಟುಂಬ ರಾಜಕಾರಣ ಅಂತ ಆಗುತ್ತೆ ಬಟ್ ಆದರೆ ಅವರಿಗೆಲ್ಲ ಒಂದು ಬಟ್ ಏನಾಗಿದೆ ಅಂತಂದರೆ ಒಂದು ಆಸೆ ಎಮೆಲ್ ಅನ್ನೋದು ಅನ್ನೋದೊಂದು ಆಸೆ ಇರುತ್ತೆ ಆ ಒಂದು ಇದರಲ್ಲಿ ಅವರೇ ಆಗಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಬಟ್ ಆಸೆ ಆಸೆ ಕರ್ನಾಟಕದಲ್ಲಿರೋ ಎಲ್ರಿಗೂ ಕೂಡ ಒಬ್ಬ ಮತದಾನದಾರನಿಗೆ ತನಗೆ ತಾನೇನೂ ಆಗಬೇಕು ಅನ್ನೋಂಥ ಆಸೆ ಇರುತ್ತೆ ಹಾಗಂತೇಳಿ ಒಂದೇ ಕುಟುಂಬದವರು ಎಷ್ಟು ಎಷ್ಟರವರೆಗೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇರಲ್ವಾ ಅಂತ ಪ್ರಜಾಪ್ರಭುತ್ವದ ಸರ್ ಖಂಡಿತ ಇರುತ್ತೆ ಸರ್ ಅದಕ್ಕೆ ಜನಪ್ರತಿನಿಧಿಗಳಾದಂಥ ಏನು ಇದ್ದಾರೆ ಅವರು ಉತ್ತರ ಕೊಡ್ತಾರೆ ಸರ್ ನೆಕ್ಸ್ಟ್ ಅದಕ್ಕೆ ಉತ್ತರ ಕೊಡಲಿಕ್ಕೆ ರೆಡಿ ಇದ್ದಾರೆ ಅದನ್ನು ನಾವು ಅಷ್ಟೇ ಸೀರಿಯಸ್ಸಾಗಿ ತೊಗೊಳಕ್ಕಾಗಲ್ಲ ಸರ್ ನಾವೇನು ಹೇಳ್ತೇವೆ ಸರ್ ಹಿಂಗಿದೆ ಇಲ್ಲಿ ಹಾಸನದ ಪರಿಸ್ಥಿತಿ ಸರ್ ಉತ್ತ ಸ್ಪರ್ಧೆ ಚೆನ್ನಾಗಿದೆ ಸರ್ ಸ್ಪರ್ಧೆ ಬರುತ್ತೆ ರಾಜಕೀಯ ವ್ಯವಸ್ಥೆಯಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಆಮೇಲೆ ಸಾಲದಕ್ಕೆ ಅಭಿವೃದ್ಧಿ ಕೆಲಸಗಳು ಎರಡೂ ಪಕ್ಷದಲ್ಲಿ ಚೆನ್ನಾಗಾಗಿದೆ ದೊಡ್ಡ ದೊಡ್ಡ ಕಾಲೇಜುಗಳು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಅಗ್ರಿಕಲ್ಚರ್ ಕಾಲೇಜು ಬಸ್ ಸ್ಟ್ಯಾಂಡು ಎಲ್ಲ ಚೆನ್ನಾಗಾಗಿದೆ ಸರ್ ಅದ್ರ ಬಗ್ಗೆ ಮರುಮಾತಿಲ್ಲ ಆಮೇಲೆ ತುಂಬ ಅನುಕೂ ಅನುದಾನ ಕೂಡ ತಂದು ಈಗ ಹಾಸ ನಗರದ ಟಾರ್ ರಸ್ತೆಗಳು ಚರಂಡಿ ವ್ಯವಸ್ಥೆ ಎಲ್ಲ ಕಡೆ ಕೂಡ ಸಮಾರೋಪಾದಿಯಲ್ಲಿ ಎಲ್ಲ ಕಡೆ ನಡೀತಾ ಇದೆ ಸರ್ ಹಾಗಾಗಿ ನಮ್ಮ ಹೆಚ್ಚ ವಿಚಾರ ಒಳ್ಳೆ ಕೆಲಸ ಮಾಡೋಂಥವರು ರಾಜಕೀಯಕ್ಕೆ ಬಂದರೆ ಅದು ನಮಗೆ ಅಭಿವೃದ್ಧಿ ಆಗುತ್ತೆ ಆದರೆ ಈ ಎಲ್ಲ ಕೆಲಸ ಪ್ರೀತಮ್ ಗೌಡರಿಂದ ಆಗಿದೆ ಅಂತ ಹೇಳ್ತಿದ್ರ ಅಥವಾ ರೇವಣ್ಣ ಕಾರಣನ ಅಥವಾ ಯಾರು ಯಾರು ಕಾರಣ ಅಂತ ಹೇಳಿ ತಮಗೆ ಅನಿಸುತ್ತೆ ಸರ್ ಈಗ ಎಲ್ಲ ಹಿಂದೆ ಏನು ರಾಜಕೀಯ ಮಾಡಿದ್ದಾರೆ ಅವರಿಂದಲೂ ಕೂಡ ಆಗಿದೆ ಅನುದಾನ ಅವರು ಮಂಜೂರು ಮಾಡಿರ್ತಾರೆ ಹಾಗೆ ಈಗ ರಿಲೀಸ್ ಆಗಿದೆ ಆಮೇಲೆ ಇವರು ಕೂಡ ಆಡಳಿತ ವ್ಯವಸ್ಥೆ ಹೆಚ್ಚು ತಗೊಂಡು ಬಂದಿದ್ದಾರೆ ಆಮೇಲೆ ಚುರುಕ್ ಥರ ಚೆನ್ನಾಗಿದೆ ಹೆಂಗಿದ್ದಾರೆ ಆಮೇಲೆ ಜನಸಾಮಾನ್ಯರ ಜೊತೆ ಮಾತಾಡ್ಬೋದು ಅವರು ಯಾರೇ ಹೋದ್ರೂ ಕೂಡ ಸ್ಪಂದಿಸ್ತಾ ಅಂತ ಮನಸ್ಥಿತಿ ಹೊಂದಿದ್ದಾರೆ ಹಾಗಾಗಿ ಸ್ಪರ್ಧೆ ಇದೆ ಸರ್ ತಾವೇನು ಹೇಳ್ತೀರಿ ಸರ್ ನಾವು ಅದೇ ಅವ್ರು ಹೇಳಿ ಹೇಳ್ತೀವಿ ಸರ್ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಈ ರೇವಣ್ಣ ಇವೆಲ್ಲ ಸರ್ವೋಧಿಕಾರೇ ಜಾಸ್ತಿ ಆಗುತ್ತೆ ಕುಟುಂಬ ರಾಜಕಾರಣಿ ಬೇರೆ ಬೆಳೆಯೋಕ್ಕೆ ಬಿಡಲಿಲ್ಲ ಇಲ್ಲಿ ಪ್ರಕಾಶು ಕೆಲಸ ಮಾಡಕ್ಕೆ ಬಿಡಲ್ಲ ರೇವಣ್ಣ ಎಲ್ಲ ಎಲ್ಲ ವಯಸ್ಸುಗಳದು ಎಲ್ಲ ಪಣ್ಣು ಸಹ ತಗೊಂಡು ತಗೊಂಡು ಅವನಿಗೆ ಮಾಡಿಕೊಂಡು ಪ್ರಕಾಶ ಹೋದ್ರ ಬರ್ತಾರೆ ಪ್ರಕಾಶಿ ಕೆಲಸ ಮಾಡೋಕ್ಕೆ ಬಿಡ್ಲಿಲ್ಲ ಅದು ಸರ್ವಾಧಿಕಾರ ಜಾಸ್ತಿ ಈಗ ಶಿವಲಿಂಗ್ನಿಗೆ ಕಾಂಗ್ರೆಸ್ ಬಿಟ್ಟು ಹೋಗ್ತಾವ್ ನೋಡಿ ಜೆ ಡಿ ಎಸ್ ಪುಟ್ಟು ಹೋಗ್ತಾ ಇದ್ದಾರೆ ಇವು ಜಾಸ್ತಿ ಸರ್ವಾಧಿಕಾರದ ರೇವಣ್ಣ ರೇವಣ್ಣ ಹಿಡಿತ ಕಡೆಯಿಂದಲ್ಲ ಅರ್ಧ ರೇವಣ್ಣಿಂದ ಇದಾಗ್ತಾಯಿದ್ರು ಅದೇ ಕುಮಾರಸ್ವಾಮಿ ಜಂಟಿ ಕುಮಾರಸ್ವಾಮಿ ಮಗ ಇದಲ್ಲ ಇವು ಜನಗಳು ಸಹ ಪಂದಿಸ್ತಾನೆ ಜನಗಳು ಇದು ಮಾಡ್ತಾನೆ ಅದೇ ರೇವಣ್ಣ ಮಕ್ಳು ಹಂಗಲ್ಲ ಬಾಯಿ ಬಂದು ಮತ್ತೆ ದೊಡ್ಡವರು ಚಿಕ್ಕ ಗೌರವ ಕೊಡಲ್ಲ ಹೆಂಗೆ ಹಿಂಗೆ ಕೆಲಸದ ವೈಸ್ ಯಾರು ಚೆನ್ನಾಗಿ ಮಾಡಿದ್ರು ಈಗ ಪ್ರಕಾಶ್ ಅವರು ಎಮ್ ಎಲ್ ಆಗಿದೆ ನೋಡಿದ್ರಿ ನೀವು ಇಲ್ಲಿ ಈಗ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಈಗ ಏನು ಜನತಾ ದಳದಲ್ಲಿ ರೇವಣ್ಣ ಅವರಾಗಲಿ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಾಗಲಿ ಆಸನದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಬಟ್ ಆದರೆ ಇಲ್ಲಿ ಲೋಕಲಲ್ಲಿ ಏನು ನಮ್ಮ ಸಿಟಿ ಲೆವೆಲ್ ಇದೆ ಆ ಸಿಟಿ ಲೆವೆಲಲ್ಲಿ ಗೌಡ್ರು ಈಗ ಕ್ಯಾಂಟೀನ್ ಆಗ್ಬೈದು ಟ್ಯಾಕ್ಸಿ ಸ್ಟ್ಯಾಂಡ್ ಆಗ್ಬೈದು ಕಾರ್ ಸ್ಟ್ಯಾಂಡ್ ಆಗ್ಬೋದು ಇಂಥವನ್ನೆಲ್ಲ ಬಂದಿದ್ದಾರೆ ಅದು ಸಿಟಿ ಲೆವೆಲಲ್ಲಿ ಒಂದು ರೀತಿ ಏನೋ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಆದರೆ ಈಗ ನೋಡಿ ಈಗ ಏರ್ಪೋರ್ಟ್ ಆಗ್ಬೈದು ಮೆಡಿಕಲ್ ಕಾಲೇಜ್ ಆಗ್ಬೈದು ಬೇರೆ ಈಗ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಈಗ ಎಷ್ಟೇ ನಂಬರ್ ಟೂನ ಏನು ಇದು ನಮ್ಮದು ಬಸ್ ಸ್ಟ್ಯಾಂಡು ಹೀಗಾಗಿ ತುಂಬ ಕೆಲಸಗಳು ಸರ್ ಈಗ ಕಾಂಗ್ರೆಸ್ನಲ್ಲಿ ಎಪ್ಪತ್ತು ವರ್ಷಗಳ ಕಾಲ ಆಡಳಿತ ಮಾಡಿದರೂ ಕೂಡ ಈಗ ಜಾತೈತ ಜನತಾದಳದಲ್ಲಿ ದೇವೇಗೌಡ್ರು ಕೆಲಸ ಮಾಡಿರೋ ಅಷ್ಟು ಯಾರು ಕೂಡ ಮಾಡೋಕ್ಕಾಗಿಲ್ಲ ಈಗ ಅವ್ರು ಮಾಡದಲ್ಲೇ ಇದ್ದರೆ ಇಲ್ಲಿ ಎಲ್ಲಿ ಸರ್ ಆಸನ ಇಲ್ಲ ಈ ಥರ ಇಂಪ್ರೂವ್ಮೆಂಟ್ ಆಗ್ತದೆ ದೇವೇಗೌಡ್ರ ಬಗ್ಗೆ ನಿಮಗೆ ಅಭಿಮಾನ ಇದೆ ಆದರೆ ಇಲ್ಲಿಯ ವಿಧಾನಸಭೆ ಚುನಾವಣೆ ಬಂದಾಗ ನಿಮ್ಮ ಒಲವು ಯಾವ ಸ್ವರೂಪದಲ್ಲಿರುತ್ತೆ ಏನಾಗ್ತದೆ ಏನನ್ನು ನೀವು ಬೇಸಿಕಲಿ ಕನ್ಸಿಡರ್ ಮಾಡ್ಕೊಳ್ತೀರಿ ಸರ್ ಏನಾಗ್ತಾ ಇದೆ ಅಂದರೆ ಈಗ ಪ್ರಿಯತಮ್ ಗೌಡ್ರು ಯೂತಾಗಿ ಏನೋ ನಾನು ಮುಂದೆ ಬರಬೇಕು ಬೇರೆ ಥರದ ಜನಗಳನ್ನ ಎಲ್ಲ ರೀತಿಯೂ ಕೂಡ ನಾನು ನಾನು ಮುಂದೆ ಅವರು ಒಳ್ಳೆಯ ಕೆಲಸ ಮಾಡಿ ನಾನು ಜನಪ್ರತಿನಿಧಿ ಗೆಲ್ಲಬೇಕು ಅನ್ನೋದು ಒಂದು ಅವ್ರಿಗೆ ಆಸೆ ಇದೆ ಸರ್ ಬಟ್ ಆದರೆ ಈಗ ಏನಾಗುತ್ತೆ ಅಂದರೆ ಇಲ್ಲಿ ಜಾತಾಯಿತ ಜನತಾದಳ ಮತ್ತು ಬಿ ಜೆ ಪಿ ಎರಡೂ ಈಕ್ವಲ್ ಏನಾಗ್ತಾ ಅಂದರೆ ಫೈಟ್ ಆಗುತ್ತೆ ಸರಿ ಸರಿ ತುಂಬ ಟಫ್ ಇದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಸರ್ ಸ್ವರೂಪ್ ನಿಂತರೆ ಟಫ್ ಫೈಟ್ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ ನಿಮಗೆ ಅಥವಾ ಭವಾನಿ ರೇವಣ್ಣ ಇದ್ದರೆ ಫೈಟ್ ಜಾತಾಯಿತ ಜನತಾ ಬಿ ಫಾರಮ್ ಯಾರಿಗೆ ಕೊಡ್ತಾರೆ ಅನ್ನೋದು ಮುಖ್ಯ ಸರ್ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಸರ್ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಸರ್ ಸ್ವರೂಪಕ್ಕೆ ಕೊಡ್ತಾರೋ ಭಾವನೆ ರೇವಣರು ಕೊಡ್ತಾರೋ ರೇವಣರು ಬರ್ತಾರೋ ಗೊತ್ತಿಲ್ಲ ಸರ್ ಟಫ್ ಆಗುತ್ತೆ ಸರ್ ಇದು ಇಲ್ಲಿ ಜನ ವ್ಯಕ್ತಪಡಿಸ್ತಾ ಇರುವಂಥ ಅಭಿಪ್ರಾಯ ಅಂದರೆ ಯಾವ ಸ್ವರೂಪದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇರೋದು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಅಂದರೆ ಒಂದು ರೇವಣ್ಣ ಕೆಲಸ ಮಾಡಿಸಿದ್ದಾರೆ ಅನ್ನುವಂಥ ಅಭಿಪ್ರಾಯವೂ ಕೂಡ ವ್ಯಕ್ತ ಆಗುತ್ತೆ ಹಾಗೆಯೇ ಅಲ್ಲಿರುವಂತಹ ಅದೇ ಸಂದರ್ಭದಲ್ಲಿ ಕೇವಲ ಒಬ್ಬರೇ ಎಷ್ಟು ಮಾಡಬೇಕು ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ ಪ್ರೀತಂ ಗೌಡರು ಯಾವ ಸ್ವರೂಪದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಜನ ಇಲ್ಲಿ ಪ್ರಸ್ತಾಪಿಸ್ತಾ ಇರುವಂಥದ್ದು ನಾವು ಗಮನಿಸ್ಬೋದು ಒಟ್ಟಿನಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ಬಹಳ ಜಿದ್ದಾಜಿದ್ದಿನ ಅಂತೂ ಈ ಬಾರಿಯ ಚುನಾವಣೆಯಲ್ಲಿ ಎದುರು ನೋಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಹೀಗೆ ಹಾಸನದಲ್ಲಿ ಭವಾನಿ ರೇವಣ್ಣವರು ಒಂದು ಕಡೆಯಲ್ಲಿ ತಮಗೆ ತಾವೇನೇ ಟಿಕೆಟ್ ಅನೌನ್ಸನ್ನು ಮಾಡಿಕೊಂಡ ನಂತರ ಅಲ್ಲಿನ ಮತದಾರರನ್ನು ನಾನು ಮಾತನಾಡಿಸಿರುವಂಥದ್ದು ಅದರ ವಿಶೇಷವಾಗಿ ಜೆ ಡಿ ಎಸ್ ಕಾರ್ಯಕರ್ತರು ರೀತಿಯಲ್ಲಿ ಮಾತನಾಡ್ತಾ ಇರುವಂತಹ ವ್ಯಕ್ತಿಗಳು ಮಾತನಾಡಿರುವಂತಹ ರೀತಿಯನ್ನು ಗಮನಿಸಿದಾಗ ಅವ್ರಿಗೆ ಎಲ್ಲೋ ಒಂದು ಕಡೆಯಲ್ಲಿ ಭವಾನಿ ರೇವಣ್ಣವರ ಸ್ಪರ್ಧೆಯ ಆಕಾಂಕ್ಷೆ ಅಷ್ಟೊಂದು ಇಷ್ಟ ಆಗಿಲ್ಲ ಅನ್ನೋಂಥದ್ದು ಕಂಡು ಬರ್ತಾ ಇದೆ ಕೆಲವ್ರ ಪ್ರಕಾರ ಇಲ್ಲೆಲ್ಲ ಬಹಳ ಪ್ರಬಲ ಸ್ಪರ್ಧೆಯನ್ನು ಭವಾನಿ ರೇವಣ್ಣ ಅವರು ಕೊಡ್ಬೋದು ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತ ಆಗಿದೆ ಇಲ್ಲ ಅಂತೇಳಿ ಅಲ್ಲ ಆದರೆ ಹೆಚ್ಚಿನ ಅಂದ್ರೆ ಸಾಮಾನ್ಯ ಕಾರ್ಯಕರ್ತರ ರೀತಿಯಲ್ಲಿ ಮಾತನಾಡ್ತಾ ಇರುವಂತಹ ವ್ಯಕ್ತಿಗಳು ಹೇಳ್ತಾ ಇರುವಂಥದ್ದು ಯಾಕೆ ಭವಾನಿಯವರೇ ಯಾಕೆ ಅಂತೇಳಿ ಕಾರ್ಯಕರ್ತರಿಗೆ ಯಾಕೆ ಟಿಕೆಟ್ ಕೊಡೋದಿಲ್ಲ ಅಂತೇಳಿ ಕಾರ್ಯಕರ್ತರು ಅಂದ ತಕ್ಷಣ ಯಾರು ಹೊಸ ಕಾರ್ಯಕರ್ತರು ಅಂತೇಳಿ ಅಲ್ಲ ಅವರು ಕೂಡ ಹೇಳ್ತಾ ಇರೋವಂಥದ್ದು ಮಾಜಿ ಶಾಸಕರ ಮಗನಗೇ ಹೇಳ್ತಾ ಇರುವಂಥದ್ದು ಮಾಜಿ ಶಾಸಕರ ಮಗನಿಗೆ ಟಿಕೆಟ್ ಕೊಡಬಹುದಾಗಿತ್ತಲ್ಲ ಈ ಮಾತು ಜೆ ಡಿ ಎಸ್ನಿಂದ ಕೇಳಿ ಬರ್ತಾ ಇರುವಂಥದ್ದು ಜೆ ಡಿ ಎಸ್ನ ಪರ ಒಲವು ಹೊಂದಿರುವಂತಹ ವ್ಯಕ್ತಿಗಳಲ್ಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು ಹಾಗೆ ನೋಡಿದರೆ ಹಾಸನದಲ್ಲಿ ಪಿಯ ಮಟ್ಟಿಗೆ ಕ್ಲಿಯರ್ ಇದೆ ಮೈಂಡ್ಸೆಟ್ಟು ಕ್ಲಿಯರ್ ಇದೆ ಚುನಾವಣೆಯ ರಣತಂತ್ರವು ಕೂಡ ಅತ್ಯಂತ ಕ್ಲಿಯರ್ ಆಗಿದೆ ಯಾಕಂದರೆ ಯುವ ಶಾಸಕರಾಗಿರುವಂತಹ ಪ್ರೀತಂ ಗೌಡ ಅತ್ಯಂತ ಪ್ರಬಲ ಸ್ಪರ್ಧೆಯೂ ಕೂಡ ಈ ಕ್ಷೇತ್ರದಲ್ಲಿ ಅತ್ಯಂತ ಪ್ರಬಲ ಹಿಡಿತವನ್ನು ಹೊಂದಿದ್ದಾರೆ ಹಾಸನ ಮತಕ್ಷೇತ್ರದಲ್ಲಿ ಹೀಗಾಗಿ ಅವರು ಮತ್ತೊಮ್ಮೆ ಚುನಾವಣೆ ಅಖಾಡಕ್ಕಿಳಿತಿದ್ದಾರೆ ಆದರೆ ಪ್ರೀತಂ ಗೌಡಗೆ ಪೈಪೋಟಿ ಕೊಡುವಂತಹ ಅಭ್ಯರ್ಥಿ ಯಾರು ಅದು ಭವಾನಿ ರೇವಣ್ಣ ಬಂದರೆ ಪೈಪೋಟಿ ಆಗುತ್ತಾ ಅಥವಾ ಕೇವಲ ಒಂದು ವೇಳೆ ಸ್ವರೂಪವರು ಸ್ಪರ್ಧಿಸಿದರೆ ಮಾತ್ರ ಪೈಪೋಟಿ ಕೊಡೋದಕ್ಕೆ ಸಾಧ್ಯನಾ ಈ ಪ್ರಶ್ನೆ ಸಹಜವಾಗಿಯೇ ಅಲ್ಲಿ ಜೋರಾಗಿ ಕೇಳಿ ಬರ್ತಾ ಇರುವಂಥದ್ದು ಈ ಕಾರಣದಿಂದಾಗಿನೇ ಒಮ್ಮೆ ನಾನು ನಿಮಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ತೋರಿಸ್ತೀನಿ ಹಾಸನದಲ್ಲಿ ಯಾರೆಲ್ಲ ಆಗಬಹುದು ಅನ್ನೋದರ ಬಗ್ಗೆ ಬಿ ಜೆ ಪಿಯಿಂದ ಪ್ರೀತಮ್ ಗೌಡ ಅವರಿಗೆ ಟಿಕೆಟ್ ಕನ್ಫರ್ಮ್ ಅದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ಕಾಂಗ್ರೆಸ್ನಿಂದ ಇಬ್ಬರ ಹೆಸರು ಮುಖ್ಯವಾಗಿ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಒಬ್ಬರು ಬನವಾಸೆ ರಂಗಸ್ವಾಮಿಯವರು ಅಥವಾ ಬಾಗೂರು ಮಂಜೇಗೌಡರು ಬಾಗೂರು ಮಂಜೇಗೌಡರು ಕಳೆದ ಬಾರಿ ಹೊಳ್ಳನರಸಿಪುರದಲ್ಲಿ ಸೋತಿದ್ರು ಹೊಳ್ಳನರಸಿಪುರದಿಂದ ಅಲ್ಲಿಂದ ಹಂಗಿನ ಅವರು ಕಳೆದ ನಾಲ್ಕು ವರ್ಷಗಳಿಂದ ಹಾಸನ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಈಗ ಆ ಕ್ಯಾಂಪ್ ಅಲ್ಲಿ ಇರುತ್ತೆ ಇಲ್ಲೋ ಗೊತ್ತಿಲ್ಲ ಅವರಿಗೆ ಬೆಂಬಲವಾಗಿ ನಿಂತಿರುವಂಥದ್ದು ಸಿದ್ದರಾಮಯ್ಯನವರು ಹಾಗಾಗಿ ಬಾಗೂರು ಮಂಜೇಗೌಡರು ಏನು ಮಾಡ್ತಾರೆ ಅಂತೇಳಿ ಅಥವಾ ಅಲ್ಲಿ ಪ್ರಬಲವಾಗಿ ಕೇಳ್ತಾ ಇರುವಂಥದ್ದು ಬನವಾಸಿ ರಂಗಸ್ವಾಮಿ ಅವರ ಹೆಸರು ಇನ್ನು ಜೆ ಡಿ ಎಸ್ನಿಂದ ಭವಾನಿ ರೇವಣ್ಣ ಅಥವಾ ಸ್ವರೂಪ್ ಪ್ರಕಾಶ್ ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಟಿಕೆಟನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಹಾಸನದಲ್ಲಿ ಎಚ್ ಎಸ್ ಪ್ರಕಾಶ್ ಅವ್ರ ಹಿಂದೆ ನಾಲ್ಕು ಬಾರಿ ಶಾಸಕರಾಗಿದ್ದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರರ ನಡುವೆ ಅವರು ಹ್ಯಾಟ್ರಿಕ್ ಗೆಲುವು ಕೂಡ ದಾಖಲಿಸ್ಕೊಂಡಿದ್ರು ಹಾಸನ ಮತಕ್ಷೇತ್ರದಲ್ಲಿ ಈಗ ಅವರದೊಂದು ಭಾಳ ಸಾಫ್ಟ್ ನೇಚರು ಪ್ರಕಾಶ್ ಅವರ ಬಗ್ಗೆ ಇರುವಂಥ ಅತ್ಯಂತ ಪ್ರಮುಖವಾಗಿರುವಂತಹ ಅಭಿಮಾನದ ಮಾತು ನಾನಲ್ಲಿ ಹಾಸನದಲ್ಲಿ ಮತದಾರರನ್ನು ಮಾತನಾಡಿಸಿದಾಗ ಗಮನಿಸಿದ್ದೆ ಪ್ರಕಾಶ್ ಅವರು ಬಹಳ ಒಳ್ಳೆಯ ಮನುಷ್ಯ ಬಹಳ ಸಾಫ್ಟ್ ಮನುಷ್ಯ ಆಗಿದ್ರು ಅವರ ಮಗ ಸ್ವರೂಪ್ ಕೂಡ ಹಾಗೇನೇ ಸ್ವರೂಪ್ ಪ್ರಕಾಶ್ ಕೂಡ ಹಾಗೆಯೇ ಭಾಳ ಸಾಫ್ಟ್ ಮನುಷ್ಯ ಸಾಮಾನ್ಯ ಜನರ ಜೊತೆಗೆ ಬೆರೀತಾರೆ ಯಾರು ಹೋದರೂ ಕೂಡ ಅವರು ಮಾತನಾಡಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ ಭವಾನಿ ರೇವಣ್ಣವರನ್ನ ಹಂಗೇನಾದರೂ ನಾವು ಹೋಗಿ ಮಾತನಾಡಿಸ್ಕೊಂಡು ಬರೋದಕ್ಕೆ ಸಾಧ್ಯನಾ ಈ ಪ್ರಶ್ನೆಯನ್ನು ಅಲ್ಲಿನ ಸಾಮಾನ್ಯ ಮತದಾರರು ಕೂಡ ಕೇಳ್ತಾ ಇರುತ್ತೆ ಸ್ವರೂಪ ಅವರು ಒಂದು ವೇಳೆ ಸ್ಪರ್ಧೆಗೆ ಇಳಿದ್ರೆ ಆಗ ಇಲ್ಲಿ ಪ್ರಬಲ ಸ್ಪರ್ಧೆ ಎದುರಾಗುತ್ತೆ ಅನ್ನೋಂತ ವಿಚಾರ ಚರ್ಚೆಗೆ ಬರ್ತಾ ಇದೆ ಆದರೆ ಹಾಸನ ನಗರ ಮತ್ತು ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಹಳ್ಳಿಗಳಲ್ಲೂ ಕೂಡ ಸ್ವರೂಪವ್ರಿಗೂ ಉತ್ತಮವಂತ ಜನಸಂಪರ್ಕವನ್ನು ಹೊಂದಿರುವಂತಹ ಓರ್ವ ಲೀಡರ್ ಆದರೆ ಸ್ವರೂಪಿಗೆ ಹೋಲಿಕೆ ಮಾಡಿದರೆ ಭವಾನಿ ರೇವಣ್ಣ ಕ್ಷೇತ್ರಕ್ಕೆ ಹೊಸೊಬ್ರು ಯಾಕಂದ್ರೆ ಅವರು ಹೊಳ್ಳಾಳ ತಿಪ್ಪುರದವರು ಅವ್ರು ಯಾಕೆ ಹಾಸನಕ್ಕೆ ಬರಬೇಕು ಅಂತ ಮೊದಲ ಪ್ರಶ್ನೆ ಅಲ್ಲಿಯ ಮತದಾರ ಕೇಳ್ತಾ ಇರುವಂಥದ್ದು ಮತ್ತೆ ಅವ್ರಿಗೆ ಇನ್ನಷ್ಟೇ ಎಲ್ಲ ಹಳ್ಳಿಗಳ ಪರಿಚಯ ಆಗಬೇಕಾಗಿದೆ ಭವಾನಿ ರೇವಣ್ಣ ಅವರು ತಮಗೆ ತಾವು ಟಿಕೆಟ್ ಅನೌನ್ಸ್ ಮಾಡಿಕೊಂಡಿರುವಂತಹ ರೀತಿಯನ್ನು ನಿಮಗೊಮ್ಮೆ ತೋರಿಸ್ತೀನಿ ಅಲ್ಲಿ ಅವರು ಹೇಳ್ಕೊಂಡಿದ್ದಾರೆ ನಾನು ಈ ಹಳ್ಳಿಗಳಿಗೆ ಮತ್ತೆ ಬರ್ತೀನಿ ಈ ಹಳ್ಳಿಗಳನ್ನು ಹೆಚ್ಚು ಪರಿಚಯ ಮಾಡ್ಕೊಳ್ತೀನಿ ಅವನು ಮಾತನ್ನು ಕೂಡ ಹೇಳ್ಕೊಂಡಿದೆ ತಮಗೆ ತಾವೇನೆ ಅವರು ಆಲ್ರೆಡಿ ಟಿಕೆಟನ್ನು ಹೇಳಿದ್ದಾರೆ ನನ್ನ ಹೆಸರು ಫೈನಲ್ ಆಗಿದೆ ಅನ್ನುವಂಥ ರೀತಿಯಲ್ಲೂ ಕೂಡ ಭವಾನಿ ರೇವಣ್ಣ ಅವರು ಅವತ್ತು ಮಾತನಾಡಿದರು ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ನಮಗೆ ಕಳೆದ ಬಾರಿ ಒಂದು ಹಾಸನ ತಾಲೂಕು ಒಂದು ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಕ್ಷೇತ್ರ ಆಗಿ ನಮ್ಮಲ್ಲಿ ಕೆಲಸ ಕೆಲವು ಕಾರ್ಯಗಳು ಕೆಲಸ ಕೆಲಸ ಕಾರ್ಯಗಳು ಹಾಗೆ ಉಳ್ಕೊಂಡಿದ್ದಾರೆ ಹಾಗಾಗಿ ಇನ್ನು ಮರೋ ಇನ್ನೇನು ತೊಂಬತ್ತು ದಿವಸದಲ್ಲಿ ನಮ್ಮ ಚುನಾವಣೆ ಮುಗ್ದು ಹೋಗಿರುತ್ತೆ ಆ ಸಂದರ್ಭದಲ್ಲಿ ನಾವು ಈ ಜೆ ಡಿ ಎಸ್ನಿಂದ ನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡು ಎಲ್ಲ ನಿರ್ಣಯ ತಗೊಂಡಿದ್ದಾರೆ ಹಾಗಾಗಿ ಇನ್ನ ಸ್ವಲ್ಪ ದಿವಸದಲ್ಲೇ ಕೂಡ ನಮ್ಮ ಹೆಸರು ಕೂಡ ಹೇಳ್ತಾರೆ ಅದರಾಗಿ ನಾನು ಊರುಗಳಲ್ಲಿ ನಮ್ಮ ಜನ ಪರಿಚಯ ಇದ್ರೆ ಊರಿನ ಪರಿಚಯ ಇದ್ರೆ ನನಗೂ ಒಳ್ಳೇದು ಮುಂದಿನ ಜನ ಕೆಲಸ ಮಾಡಲಿಕ್ಕೆ ಭಗವಂತ ನನ್ಗೊಂದು ಆಶೀರ್ವಾದ ಮಾಡಲಿ ಅಂತ ಭಗವಂತನಲ್ಲೂ ಕೂಡ ಬೇಡ್ತಾ ಇಲ್ಲಿ ಬಹಳ ಮುಖ್ಯವಾಗಿ ಭವಾನಿ ರೇವಣ್ಣ ಅವರು ರೇವಣ್ಣ ಅವರ ನಾಮಬಲ ಗೌಡ್ರ ಸೊಸೆ ಇವೆಲ್ಲವೂ ಕೂಡ ಭವಾನಿಯವ್ರಿಗೆ ಇರುವಂಥ ಪ್ಲಸ್ ಪಾಯಿಂಟ್ ಆದರೆ ಇವನ್ನು ಹೊರತುಪಡಿಸಿ ಒಂದು ವಿಚಾರವನ್ನು ನಾನು ಭವಾನಿ ರೇವಣ್ಣ ವಿಚಾರದಲ್ಲಿ ಹೇಳಲೇಬೇಕಾಗಿದೆ ಹೌದು ಅವರು ದೇವೇಗೌಡರ ಸೊಸೆ ಗೌಡ್ರ ಕುಟುಂಬ ರಾಜಕಾರಣ ಇವೆಲ್ಲವೂ ಕೂಡ ಭವಾನಿ ರೇವಣ್ಣ ಅವರಿಗೆ ಪ್ಲಸ್ ಪಾಯಿಂಟ್ ಹೇಗಿದೆಯೋ ಹಾಗೆಯೇ ಅದು ನೆಗೆಟಿವ್ ಪಾಯಿಂಟ್ ಕೂಡ ಆಗಿರುತ್ತೆ ಯಾಕೆ ಅವರಿಗೆ ಟಿಕೆಟ್ ಅನ್ನುವಂತಹ ಪ್ರಶ್ನೆ ವಿಚಾರದಲ್ಲಿ ಆದರೆ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಒಮ್ಮೆ ನೇರವಾಗಿ ಭವಾನಿ ರೇವಣ್ಣ ಅವರ ವಿಚಾರಕ್ಕೆ ಹೇಳೋದಿದ್ರೆ ಭವಾನಿ ರೇವಣ್ಣ ಜನರ ಜೊತೆಗೆ ಒಳ್ಳೆಯ ಸಂಪರ್ಕವನ್ನು ಹೊಂದಿರುವಂತಹ ಓರ್ವ ನಾಯಕಿ ಅದರಲ್ಲಿ ಅನುಮಾನ ಇಲ್ಲ ಅವ್ರಿಗೆ ಆ ಒಂದು ಅಗ್ರೆಸಿವ್ ಆಗಿ ಜನರ ಜೊತೆಗೆ ಹೋಗಿ ಬೆರೆಯುವಂತಹ ಕೆಲಸ ಮಾಡುವಂತಹ ಎಲ್ಲ ಆಸಕ್ತಿ ಉತ್ಸಾಹ ಇವೆಲ್ಲವೂ ಕೂಡ ಇದೆ ಓರ್ವ ಶಾಸಕ ಶಾಸಕಿಗೆ ಇರಬೇಕಾದಂತಹ ಎಲ್ಲ ರೀತಿಯಾದಂತಹ ಒಂದು ಅವಕಾಶ ಜನರ ಜೊತೆಗೆ ಹೋಗಿ ಬೆರೆಯುವಂತಹ ಅವಕಾಶಗಳನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಬಲ್ಲಂತಹ ಒಂದು ತಾಕತ್ತು ಭವಾನಿ ರೇವಣ್ಣ ಅವರಿಗೆ ಇದೆ ಇದು ಅವ್ರಿಗಿರುವಂಥ ಪ್ಲಸ್ ಪಾಯಿಂಟ್ ಅದರಲ್ಲಿ ಅನುಮಾನ ಇಲ್ಲ ವೈಯಕ್ತಿಕ ನೆಲೆಯಲ್ಲಿ ನೋಡಿದಾಗ ಆದರೆ ಭವಾನಿ ರೇವಣ್ಣ ವೈಯಕ್ತಿಕ ನೆಲೆಯಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅವರು ದೇವೇಗೌಡರ ಸೊಸೆ ರೇವಣ್ಣವರ ಪತ್ನಿ ಮತ್ತು ಅವರ ಇಬ್ಬರು ಮಕ್ಕಳು ಕೂಡ ಒಬ್ಬ ಸಂಸದ ಇನ್ನೊಬ್ಬ ವಿಧಾನ ಪರಿಷತ್ನ ಸದಸ್ಯ ಏನು ಮೂರು ಜನ ಆಲ್ರೆಡಿ ಜನಪ್ರತಿನಿಧಿಗಳಿದ್ದಾರಲ್ಲ ಅನ್ನೋವಂಥ ಪ್ರಶ್ನೆಯಲ್ಲಿ ಒಬ್ಬ ಸಾಮಾನ್ಯ ಮತದಾರನನ್ನು ಕೇಳಿದಾಗ ಆತ ಹೇಳಿದಂತಹ ಮಾತು ನಿಜಕ್ಕೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅನ್ನೋಂಥದಕ್ಕೆ ಇಂತಹ ಮಾತುಗಳು ಕೂಡ ಬಹಳ ಮುಖ್ಯ ಆಗುತ್ತೆ ಅವರು ಹೇಳಿದರು ಕೇವಲ ಮೂರೇ ಜನ ಅಲ್ಲ ಸರ್ ನಾಲ್ಕು ಮಂದಿ ಕೂಡ ಏನು ಭವಾನಿ ರೇವಣ್ಣ ಅವರು ಕೂಡ ಝಡ್ಪಿಗೆ ಮೆಂಬರ್ ಆಗಿರಲಿಲ್ವಾ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರಲಿಲ್ವಾ ಅವರೂ ಕೂಡ ಜನಪ್ರತಿನಿಧಿನೇ ಅನ್ನುವಂತಹ ತಿಳುವಳಿಕೆಯನ್ನು ಅವರು ಹೇಳ್ತಾ ಇದ್ರು ನಿಜ ಆ ರೀತಿಯಾಗಿ ಕನ್ಸಿಡರ್ ಮಾಡಿದಾಗ ನಿಜಕ್ಕೂ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಜನ ಜಿಲ್ಲಾ ಪಂಚಾಯತ್ನ ಸದಸ್ಯೆಯಾಗಿಯೂ ಕೂಡ ಕೆಲಸ ಮಾಡೋದು ಸ್ಥಾಯಿ ಸಮಿತಿಗಳಲ್ಲಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಭವಾನಿ ರೇವಣ್ಣ ಹೀಗಾಗಿ ಅವರ ಮನೆಯ ನಾಲ್ಕು ಮಂದಿಯಲ್ಲಿ ನಾಲ್ಕು ಮಂದಿಯೂ ಕೂಡ ಚುನಾವಣೆಗಳಲ್ಲಿ ನಿಂತು ಚುನಾವಣೆಯಲ್ಲಿ ಗೆದ್ದು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಹಾಗಾಗಿ ಈಗ ಮತ್ತೊಬ್ಬರನ್ನು ಶಾಸಕರಾಗಿಯೇ ನೋಡಬೇಕಾ ಅವರು ಮತ್ತೆ ಶಾಸಕಿಯಾದ್ರೆ ಮಾತ್ರನೇ ಅವರಿಗೆ ಗೌರವನ ಈ ಪ್ರಶ್ನೆಗಳು ಕೂಡ ಇಲ್ಲಿ ಇದ್ದಾವೆ ಇನ್ನು ಮುಂದುವರೆದು ನಾವು ಹಾಸನದ ವಿಚಾರಕ್ಕೆ ನೋಡಿದಾಗ ಪ್ರೀತಮ್ ಗೌಡ ಇಲ್ಲಿಯ ಶಾಸಕ ಆದ್ಮೇಲೆ ಹಾಸನದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಬಹಳಷ್ಟು ವೇಗ ಸಿಕ್ಕಿದೆ ಅನ್ನುವಂತಹ ಮಾತನ್ನು ಅಲ್ಲಿನ ಮತದಾರರು ಹೇಳ್ತಾ ಇದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಓಡಾಡ್ತಾ ಓಡಾಡಿ ಕೆಲಸ ಮಾಡ್ತಾರೆ ಉತ್ಸಾಹ ಇದೆ ಜನರ ಜೊತೆ ಬೆರೀತಾರೆ ದುರಹಂಕಾರ ತೋರಿಸೋದಿಲ್ಲ ಈ ರೀತಿಯಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಹಾಗೆಯೇ ಹಾಸನದ ಜನ ಮರ್ತಿಲ್ಲ ಅಥವಾ ಮರೆಯೋದಿಲ್ಲ ಅವರು ಪಾಯಿಂಟ್ಔಟ್ ಮಾಡಿ ಹೇಳ್ತಾರೆ ರೇವಣ್ಣ ಅವರು ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ನಮ್ಮಲ್ಲಿ ಅಂತೇಳಿ ಅಂದ್ರೆ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಅಲ್ಲಿರುವಂತಹ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ ಇರಬಹುದು ಮೆಡಿಕಲ್ ಕಾಲೇಜ್ ಇರಬಹುದು ಬಸ್ ಸ್ಟ್ಯಾಂಡ್ ಇರ್ಬೋದು ಏನು ಏನಿಲ್ಲ ಇವೆಲ್ಲವೂ ಕೂಡ ರೇವಣ್ಣ ಅವರು ಈ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಆಗಿರುತ್ತೋ ರೇವಣ್ಣ ಅವರಿಂದಲೇ ಅನ್ನುವ ಮಾತನ್ನೂ ಕೂಡ ಅಲ್ಲಿನ ಜನ ಹೇಳ್ತಾರೆ ಆದರೆ ರಿಂಗ್ ರೋಡು ಇಂತಹ ಕೆಲಸಗಳನ್ನು ಪ್ರೀತಂ ಗೌಡ ಅವರು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಅನ್ನುವಂಥ ಅಭಿಪ್ರಾಯ ಜನರಲ್ಲಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಯುವಕ ಮತ್ತು ಈ ಫ್ಯಾಮಿಲಿ ಪಾಲಿಟಿಕ್ಸಿಂದ ಬೇಸತ್ತಿರುವಂಥ ಒಂದು ಮತದಾರ ವರ್ಗ ಇರುತ್ತಲ್ಲ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಇಂತಹ ಮತದಾರ ವರ್ಗ ದೊಡ್ಡ ಮಟ್ಟದಲ್ಲಿರುತ್ತೆ ಅಂತವರ ಬೆಂಬಲ ಇಲ್ಲಿ ಪ್ರೀತಮ್ ಗೌಡ ಆಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇನ್ನು ಭವಾನಿ ರೇವಣ್ಣ ಅವರು ಅಖಾಡಕ್ಕೇಳಿದರೆ ಪ್ರೀತಮ್ ಗೌಡ ಸುಲಭವಾಗಿ ಗೆಲ್ಲಬಹುದು ಅನ್ನುವಂತಹ ಮಾತು ಕೂಡ ಹಾಸನದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರಿಂದಲೇ ಕೇಳಿ ಬರ್ತಾ ಇರುವಂಥದ್ದು ಭವಾನಿ ಬದಲು ಅವರು ಸ್ಪರ್ಧೆಗಳಿದ್ರೆ ಪ್ರೀತಮ್ಗೆ ಪ್ರಬಲ ಪೈಪೋಟಿ ಕೊಡುವಂತಹ ನಿರೀಕ್ಷೆ ಜೆ ಡಿ ಎಸ್ನ ಕಾರ್ಯಕರ್ತರಲ್ಲಿ ಇದೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು ಕೇವಲ ಕುಟುಂಬಕ್ಕೆ ಮಾತ್ರ ಯಾಕೆ ಟಿಕೆಟ್ ಸೀಮಿತ ಆಗಬೇಕು ಅನ್ನುವಂತಹ ಪ್ರಶ್ನೆಯನ್ನು ಅವರು ದೇವೇಗೌಡರಿಗೂ ಕೂಡ ಕೇಳ್ತಿದ್ದಾರೆ ಒಂದು ರೀತಿಯಲ್ಲಿ ಇದನ್ನು ಕೇಳೋದಿದ್ರೆ ದೇವೇಗೌಡರಿಗೆ ರಾಜಕೀಯದ ಪಾಠವನ್ನು ಜೆ ಡಿ ಎಸ್ನ ಕಾರ್ಯಕರ್ತರೆ ಹೇಳ್ತಾ ಇದ್ದಾರೆ ಒಬ್ಬ ಕಾರ್ಯಕರ್ತ ಆತ ನಮ್ಮ ಜೊತೆ ಮಾತನಾಡೋದಕ್ಕೆ ಇಷ್ಟಪಡಲಿಲ್ಲ ಆದ್ರೆ ಆತ ಹೇಳ್ದ ಒಬ್ಬ ಆಟೋ ಓಡಿಸ್ತಾ ಇದ್ದ ನಾನು ಜೆ ಡಿ ಎಸ್ ಕಾರ್ಯಕರ್ತ ಸರ್ ನಾನು ಫುಲ್ ಟೈಮ್ ಜೆ ಡಿ ಎಸ್ ಕಾರ್ಯಕರ್ತ ಸರ್ ನಾನು ಅನುಮಾನ ಇಲ್ಲ ಆದರೆ ನಾನು ಭವಾನಿ ರೇವಣ್ಣ ಅವರ ಸ್ಪರ್ಧೆಗೆ ಹೇಳಿದ್ರೆ ನಾನು ಜಸ್ಟ್ ಬಂದು ಓಟ್ ಹಾಕ್ತೀನಿ ಅಷ್ಟೇ ನಾನು ಕ್ಯಾನ್ವಾಸ್ಗೆಲ್ಲ ಹೋಗೋದೇ ಇಲ್ಲ ಆದರೆ ಸ್ವರೂಪಣ್ಣ ನಿಂತರೆ ನಾನು ನಿಜಕ್ಕೂ ಕೂಡ ಕ್ಯಾನ್ವಾಸ್ ಮಾಡ್ತೀನಿ ಅನ್ನುವಂಥ ಮಾತ್ರ ಹೇಳ್ತೇನೆ ಅಂದರೆ ಇದು ಜೆ ಡಿ ಎಸ್ನ ಕಾರ್ಯಕರ್ತರಲ್ಲಿ ಇರುವಂತಹ ವಿಚಾರಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡುವಂಥ ಕಾರಣಕ್ಕೆ ಹೇಳಿದೆ ಅಷ್ಟೇ ಇನ್ನೂ ಒಂದು ಒಳಗುಟ್ಟು ಇಲ್ಲಿದೆ ಅದೇನಂತ ಹೇಳಿದರೆ ಕುಮಾರಸ್ವಾಮಿಯವರು ಈ ಒಂದು ಮತಕ್ಷೇತ್ರದಲ್ಲಿ ಹಾಸನದಲ್ಲಿ ಸ್ವರೂಪವರ ಬೆನ್ನಿಗೆ ನಿಂತಿದ್ದಾರೆ ಅನ್ನೋದಕ್ಕೆ ಯಾವುದೇ ಗುಟ್ಟು ಇಲ್ಲ ಇದರಲ್ಲಿ ಇದು ರಹಸ್ಯ ಅಲ್ಲ ಇದು ಇದು ವಾಸ್ತವ ಇದು ಅವರ ಆಸಕ್ತಿ ಇರುವಂಥದ್ದು ಯಾಕೆಂದರೆ ಅವ್ರಿಗೆ ಇರುವಂತಹ ಇಂಟರ್ನಲ್ ರಿಪೋರ್ಟ್ಗಳ ಆಧಾರದಲ್ಲಿ ಅಲ್ಲಿಯ ಪ್ರತಿ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಆಂತರಿಕವಾದಂಥ ಮಾಹಿತಿಗಳನ್ನು ಈಗಾಗಲೇ ಕುಮಾರಸ್ವಾಮಿಯವರು ಸಂಗ್ರಹಿಸಿ ಅದರ ಆಧಾರದಲ್ಲಿಯೇ ಅವರು ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ ಆ ರಿಪೋರ್ಟ್ನ ಆಧಾರದಲ್ಲೂ ಕೂಡ ಸ್ವರೂಪ ಸ್ಪರ್ಧಿಸಿದರೆ ಅತ್ಯಂತ ಪ್ರಬಲ ಸ್ಪರ್ಧೆಯನ್ನು ಕೊಡ್ತಾರೆ ಅಷ್ಟೇ ಅಲ್ಲದೆ ಗೆಲ್ಲೋ ಅವಕಾಶ ಜಾಸ್ತಿ ಇದೆ ಅನ್ನುವಂತಹ ಮಾತು ಕುಮಾರಸ್ವಾಮಿಯವರ ಕಿವಿಗೂ ಕೂಡ ಮುಟ್ಟಿದೆ ಈ ಕಾರಣಕ್ಕಾಗಿ ಕುಮಾರಸ್ವಾಮಿಯವರ ಬೆಂಬಲ ಸ್ವರೂಪವರ ಬೆನ್ನೇ ನಿಂತಿದೆ ಕೇವಲ ತನ್ನ ಅಣ್ಣನ ಹೆಂಡ್ತಿ ಅನ್ನೋ ಕಾರಣಕ್ಕಾಗಿ ಅವರ ಪತ್ನಿಯ ಪರವಾಗಿ ಅವರು ನಿಂತಿಲ್ಲ ಅಥವಾ ರೇವಣ್ಣನ ಪತ್ನಿ ಶಾಸಕಿ ಆಗಬಾರ್ದು ಅನ್ನುವ ಏಕೈಕ ಕಾರಣಕ್ಕಾಗಿ ಅವರು ವಿರೋಧವನ್ನು ಕೂಡ ಮಾಡ್ತಾ ಇಲ್ಲ ಅನ್ನುವ ಮಾತನ್ನು ಇದು ಜೆ ಡಿ ಎಸ್ನಿಂದಲೇ ಸಿಗ್ತಾ ಇರುವಂತಹ ಮಾಹಿತಿ ಈ ಈ ಅಂಶವನ್ನು ಕೂಡ ಇಲ್ಲಿ ನಾವು ಪಾಯಿಂಟ್ಔಟ್ ಮಾಡಲೇಬೇಕು ಹಾಗೆಯೇ ಇನ್ನೂ ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕು ಹಾಸನದಲ್ಲಿ ಒಕ್ಕಲಿಗರಲ್ಲಿ ಒಳಪಂಗಡಗಳಲ್ಲಿ ಎರಡಿದೆ ಒಂದು ಎಮ್ ಇನ್ನೊಂದು ಡಿ ಅಂತೇಳಿ ದಾಸೋಕ್ಲಿಗರು ಮುಳ್ಗೌಡರು ಅಂಥೇಳಿ ಈ ಎರಡು ಒಂದು ಪಂಗಡಗಳೇನಿದ್ದಾವೆ ಈ ಒಳಪಂಗಡಗಳಲ್ಲಿ ಹಾಸನದಲ್ಲಿ ಜೆ ಡಿ ಎಸ್ನ ಟಿಕೆಟ್ ದಾಸೋಕ್ಲಿಗರಿಗೆ ಸಿಗ್ತಾ ಇರೋಂಥದ್ದು ಹಾಸನ ನಗರದಲ್ಲಿ ಮಾತ್ರ ಹಾಸನ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಇಲ್ಲಿರುವಂತಹ ಹಾಲಿ ಶಾಸಕ ಪ್ರೀತಮ್ ಗೌಡ ಕೂಡ ಇದೇ ಒಕ್ಕಲಿಗ ಡಿ ಈ ಒಳಪಂಗಡಕ್ಕೆ ಸೇರಿದಂಥವ್ರು ಹಾಗೆಯೇ ಪ್ರಕಾಶ್ ಅವರು ಕೂಡ ದಾಸುಕ್ಲಿಗರು ಈಗ ಅವರ ಮಗನಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದಾಗುತ್ತೆ ಯಾಕಂದರೆ ದಾಸುಕ್ಲಿಗರ ಮತದಾರರ ಸಂಖ್ಯೆ ಈ ಹಾಸನ ನಗರ ವ್ಯಾಪ್ತಿಯಲ್ಲಿ ಜಾಸ್ತಿ ಇದೆ ಹೀಗಾಗಿ ಅವ್ರಿಗೆ ಕೊಡಬೇಕು ಅನ್ನೋ ಒತ್ತಡ ಒತ್ತಾಯವು ಕೂಡ ಕೇಳಿ ಬರ್ತಾಯಿದೆ ಜೆ ಡಿ ಎಸ್ನಿಂದಲೂ ಕೂಡ ಈ ಒತ್ತಡ ಇದೆ ಗೊತ್ತಿಲ್ಲ ಯಾರಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅಂತ ನೋಡಬೇಕಾಗಿದೆ ಮೇಲೆ ಇಲ್ಲಿಯ ಫೈಟ್ ನಿರ್ಧಾರ ಆಗ್ಬೋದು ಒಂದು ಹಂತದಲ್ಲಿ ಇಲ್ಲಿ ಸ್ವರೂಪ ಅವರ ಮನವೊಲಿಸಿ ಇಲ್ಲ ತಾನೇ ಅಖಾಡಕ್ಕಿಳಿಬೇಕು ಅನ್ನುವಂತಹ ಪ್ರಯತ್ನವನ್ನು ಭವಾನಿ ರೇವಣ್ಣ ಮಾಡಿಬಿಡಬಹುದು ಅನ್ನುವಂತಹ ಮಾತು ಕೂಡ ಹಾಸನದಿಂದ ಕೇಳಿ ಬರ್ತಾ ಇದೆ ಆದರೆ ಇಲ್ಲಿ ನೇರ ನೇರ ಸ್ಪರ್ಧೆ ಇರುವಂಥದ್ದು ಕಾಂಗ್ರೆಸ್ ಇಲ್ಲಿ ಎಷ್ಟರ ಮಟ್ಟಿಗೆ ಸ್ಪರ್ಧೆ ಕೊಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಡುವೆ ಕಂಡು ಬರ್ತಾ ಇದೆ ಇನ್ನು ಕಾಂಗ್ರೆಸ್ನಿಂದ ಬಾಗೂರು ಮಂಜೇಗೌಡ ಅವರು ಅಖಾಡಕ್ಕಿಳಿಯುವಂತಹ ನಿರೀಕ್ಷೆ ಇದೆ ಹಾಗೆಯೇ ಬನವಾಸಿ ರಂಗಸ್ವಾಮಿ ಕೂಡ ಈ ಸಲ ಅವರು ಸ್ಪರ್ಧಿಸಬೇಕು ಅಂತ ಹೇಳುವಂತಹ ಒಂದು ಟಿಕೆಟ್ನ ಆಕಾಂಕ್ಷಿಯಾಗಿದ್ದಾರೆ ಬಹುತೇಕ ಬನವಾಸಿ ರಂಗಸ್ವಾಮಿಯವರಿಗೆ ಟಿಕೆಟ್ ಸಿಗಬಹುದು ಆದರೆ ಬಾಗೂರು ಮಂಜೇಗೌಡ ಕಳೆದ ನಾಲ್ಕು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಅಲ್ಲಲ್ಲಿ ತನ್ನ ಪೋಸ್ಟರ್ಗಳನ್ನು ಹಾಕ್ಕೊಂಡೆಲ್ಲ ಜನರತ್ರ ಪ್ರಚಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಯಾರಿಗೆ ಟಿಕೆಟನ್ನು ಅಂತಿಮವಾಗಿ ಕೊಡ್ತಾ ಅಂತ ಹೇಳ್ಕೊಂಡು ಏನೇ ಆದರೂ ಕೂಡ ಅಂತಿಮವಾಗಿ ಒಂದು ಅಂಶವನ್ನು ಹೇಳ್ಬೋದು ಜೆ ಡಿ ಎಸ್ನ ಟಿಕೆಟ್ ಇಲ್ಲಿ ಅತ್ಯಂತ ನಿರ್ಣಾಯಕ ಆಗಿದೆ ಪ್ರೀತಮ್ ಗೌಡರ ಗೆಲುವು ಅಥವಾ ಸೋಲಿನ ವಿಚಾರದಲ್ಲಿ ಪ್ರೀತಮ್ ಗೌಡ ಇಲ್ಲಿ ಪ್ರಬಲ ಸ್ಪರ್ಧಿ ಇದ್ದಾರೆ ಪ್ರೀತಮ್ ಗೌಡ ವರ್ಸಸ್ ಎಸ್ನ ಅಭ್ಯರ್ಥಿ ಆಗುತ್ತೆ ಈ ಫೈಟ್ ಆದರೆ ಯಾರು ಅಭ್ಯರ್ಥಿ ಎಸ್ನಿಂದ ಅನ್ನೋದರ ಆಧಾರದಲ್ಲಿನೇ ಸೋಲು ಗೆಲುವು ನಿರ್ಧಾರ ಆಗುವಂತ ಸಾಧ್ಯತೆ ಇದೆ ಹಾಗೆಂದೇಳಿ ಭವಾನಿ ಸ್ಪರ್ಧಿಸಿದರೆ ಸೋತೆ ಬಿಡ್ತಾರೆ ಅಂತ ಹೇಳಲ್ಲ ರೇವಣ್ಣ ಅವರ ರಣತಂತ್ರ ಭವಾನಿಯವರ ಅಖಾಡಕ್ಕೆ ಇಳಿದ ನಂತರ ಶುರುವಾಗಬಹುದು ಹಾಸನದ ನಂತರ ಸಕಲೇಶ್ಪುರ ವಿಚಾರಕ್ಕೆ ಬರೋಣ ಸಕಲೇಶ್ಪುರ ಕೂಡ ಜೆಡಿಎಸ್ ನ ಅತ್ಯಂತ ಭದ್ರ ಕೋಟೆ ಇದು ಎರಡ್ ಸಾವಿರದ ನಾಲ್ಕರಿಂದ ಸತತವಾಗಿ ಇಲ್ಲಿ ಜೆಡಿಎಸ್ ಗೆಲುವನ್ನು ಸಾಧಿಸ್ತಾ ಬಂದಿದೆ ಎರಡ್ ಸಾವಿರದ ಎಂಟರ ನಂತರ ಇಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಹೆಚ್ ಕೆ ಕುಮಾರಸ್ವಾಮಿ ಅವರು ಸಾಧಿಸಿದ್ದಾರೆ ಹಿಂದೆ ಇದು ಬಿ ಬಿ ಶಿವಪ್ಪ ಅವರ ಮೂಲಕವಾಗಿ ಬಿಜೆಪಿ ಗೆಲ್ತಾ ಇದ್ದಂತಹ ಮತಕ್ಷೇತ್ರವೂ ಹೌದು ಹೀಗಾಗಿ ಸಕಲೇಶ್ಪುರದಲ್ಲಿ ಈ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಮತ್ತೆ ಜೆಡಿಎಸ್ ವರ್ಸಸ್ ಬಿ ಜೆ ಪಿ ಅನ್ನುವಂತಹ ಫೈಟ್ ನಡೆಯುವಂತಹ ಎಲ್ಲ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ ನಿಮಗೆ ನಾನು ಮೊದಲಿಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ತೋರಿಸ್ತೀನಿ ಹಾಸನದಿಂದ ಬಿಜೆಪಿಯಲ್ಲಿ ಈಗ ಇಬ್ರು ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಒಬ್ರು ಸಿಮೆಂಟ್ ಮಂಜು ಮತ್ತೊಬ್ರು ನಾರ್ವೆ ಸೋಮಶೇಖರ್ ನಾರ್ವೆ ಸೋಮಶೇಖರ್ ಕಳೆದ ಬಾರಿ ಸ್ಪರ್ಧಿಸಿದ್ರು ಅತ್ಯಂತ ಕಡಿಮೆ ಮತಗಳ ಅಂತರದಿಂದ ಸೋತಿದ್ರು ಆದರೆ ಈ ಬಾರಿ ಸಿಮೆಂಟ್ ಮಂಜು ನಾರ್ವಿ ಸೋಮಶೇಖರ್ಗೆ ಫೈಟ್ ಕೊಡ್ತಾ ಇದ್ದಾರೆ ಟಿಕೆಟ್ ವಿಚಾರ ಇನ್ನು ಕಾಂಗ್ರೆಸ್ನಿಂದ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವ ಪುಷ್ಪ ಅಮರನಾಥ್ ಅವರು ಕೂಡ ಸಕಲೇಶ್ಪುರದ ಟಿಕೆಟ್ಗಾಗಿ ಅರ್ಜಿ ಹಾಕಿದ್ದಾರೆ ಅವರ ಎರಡು ಕ್ಷೇತ್ರಗಳನ್ನು ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಸಕಲೇಶ್ ಕೂಡ ಒಂದು ಅವರಿಗೆ ಅಥವಾ ಮುರಳಿ ಮೋಹನ್ ಅಂತೇಳಿ ಸ್ಥಳೀಯ ನಾಯಕ ಹಿಂದೆ ಬಿಜೆಪಿಯಲ್ಲಿ ಇದ್ರು ಈಗ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಅವರು ಇಲ್ಲಿ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಾರೆ ಹಾಗೆಯೇ ದಿಂದ ಹೆಚ್ ಕೆ ಕುಮಾರಸ್ವಾಮಿ ಹಾಲಿ ಶಾಸಕರಾಗಿರುವಂತಹ ಎಚ್ ಕೆ ಕುಮಾರಸ್ವಾಮಿ ಅವರು ಜೆಡಿಎಸ್ನ ಮಾಜಿ ರಾಜ್ಯ ಅಧ್ಯಕ್ಷರು ಇವರು ಈ ಬಾರಿ ಮತ್ತೊಮ್ಮೆ ಅಖಾಡ ಕೇಳಿತಾ ಇದ್ದಾರೆ ಎಚ್ ಕೆ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಗೆಲ್ಲೋದಕ್ಕಿರುವಂತಹ ಬಹಳ ಪ್ರಮುಖವಾಗಿರುವಂತಹ ಅಂಶಗಳನ್ನು ನಾವು ನೋಡ್ತಾ ಹೋದರೆ ಅದು ಆಲೂರು ತಾಲೂಕಿನ ಭಾಗದಲ್ಲಿರುವಂತಹ ಕಟಾಯ ಇರ್ಬೋದು ಆಲೂರು ಇರ್ಬೋದು ಎಸ್ಲೂರು ಇರ್ಬೋದು ಈ ಭಾಗಗಳಲ್ಲಿ ಹೆಚ್ಚಿನ ಪ್ರಾಬಲ್ಯವನ್ನು ಜೆ ಡಿ ಹೊಂದಿದೆ ಎಚ್ ಕೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮತಗಳಲ್ಲಿ ಬರುತ್ತೆ ವಿಶೇಷವಾಗಿ ಕಟಾಯ ಒಂದು ಹೋಬಳಿಯಲ್ಲೇ ಇದೆಯಲ್ಲ ಕಳೆದ ಚುನಾವಣೆಯಲ್ಲಿ ರೇವಣ್ಣ ಅವರಲ್ಲಿ ಬಹಳ ಒತ್ತು ಕೊಟ್ಟು ಪ್ರಚಾರ ಮಾಡಿ ಅಲ್ಲಿ ಮತ ಹಂಚ್ ಹಿಂಗೆ ಆಗ್ತಾ ಇದೆ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಮಾನಿಟರ್ ಮಾಡದ ಪರಿಣಾಮವಾಗಿ ಅಲ್ಲಿ ಎಚ್ ಕೆ ಕುಮಾರಸ್ವಾಮಿ ಗೆಲುವು ದಾಖಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು ಹೀಗೆ ಕಟಾಯ ಹೋಬಳಿಯಲ್ಲಿ ಇರುವಂತಹ ಪ್ರಾಬಲ್ಯ ಇರ್ಬೋದು ಆಲೂರು ಭಾಗದಲ್ಲಿ ಇರ್ಬೋದು ಸಕಲೇಶಪುರ ಸಿಟಿ ಒಂದು ಸ್ವಲ್ಪ ಮಟ್ಟಿಗೆ ಜೆ ಡಿ ಎಸ್ನ ವೀಕ್ ಪಾಯಿಂಟಲ್ಲಿ ಒಂದು ಮತ್ತು ಹೆತ್ತೂರು ಹೆತ್ತೂರು ಭಾಗ ಬಿ ಜೆ ಪಿಗೆ ಬಹಳ ಸ್ಟ್ರಾಂಗ್ ಆಗಿರುವಂತಹ ಪ್ರದೇಶ ವಿಶೇಷವಾಗಿ ಲಿಂಗಾಯತ ಮತಗಳು ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ಶಿಫ್ಟ್ ಆಗುವಂಥದ್ದು ಇಲ್ಲಿರುವಂತಹ ಬಹುಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶ ಈ ಕಾರಣಕ್ಕಾಗಿಯೇ ಬಿ ಜೆ ಪಿ ಕಳೆದ ಬಾರಿ ಬಹಳ ಪ್ರಬಲ ಸ್ಪರ್ಧೆ ನೋಡಿತ್ತು ನಾರ್ವೆ ಸೋಮಶೇಖರ್ ಕಳೆದ ಬಾರಿ ಇನ್ನೇನು ಗೆದ್ದೇ ಬಿಡ್ತಾರೆ ಅನ್ನುವಂತಹ ಹಂತವನ್ನು ಕೂಡ ತಲುಪಿದರು ಆದರೆ ಕಟಾಯ ಹೋಬಳಿಯಲ್ಲಿ ಅವರು ಮತಗಳಷ್ಟು ಇದ್ದ ಕಾರಣದಿಂದಾಗಿ ಬಿಜೆಪಿಯಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಆದರೆ ಕಳೆದ ಬಾರಿಯ ಸೋಲಿನ ನಂತರ ನಾರ್ವೆ ಸೋಮಶೇಖರ್ ಅಷ್ಟರ ಮಟ್ಟಿಗೆ ಕ್ಷೇತ್ರದಲ್ಲಿ ಇರಲಿಲ್ಲ ಬೇರೆ ಬೇರೆ ಕಾರಣಗಳಿದ್ದಾವೆ ಅದಕ್ಕೆ ಶ್ರೀಲಂಕಾ ಅದು ಇದು ಎಲ್ಲ ಓಡಾಟಗಳಲ್ಲೂ ಕೂಡ ಆಗಿದಾವೆ ಅದೆಲ್ಲೂ ಕೂಡ ರಾಜ್ಯ ಜನರಿಗೂ ಕೂಡ ಗೊತ್ತಿದೆ ಈ ಎಲ್ಲ ಕಾರಣದಿಂದಾಗಿ ನಾರ್ವೆ ಸೋಮಶೇಖರ್ ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಅಂತಹ ಜನಸಂಪರ್ಕ ಹೊಂದಿರಲಿಲ್ಲ ಆದರೆ ಕಳೆದ ಒಂದು ವರ್ಷದಿಂದ ಸ್ವಲ್ಪ ಮಟ್ಟಿಗೆ ಮತ್ತೆ ಕ್ಷೇತ್ರದಲ್ಲಿ ಓಡಾಟವನ್ನು ಶುರು ಮಾಡಿದ್ದಾರೆ ಇದರ ನಡುವೆ ಸಿಮೆಂಟ್ ಮಂಜು ಅವರು ಇಲ್ಲಿ ಬಹಳ ಮುಖ್ಯವಾದಂತಹ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಾರೆ ಅವರು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಒಂದು ವೇಳೆ ಅವರಿಗೆ ಟಿಕೆಟ್ ಸಿಕ್ಕಿದರೆ ಗೆದ್ದರು ಗೆಲ್ಲಬಹುದು ಅನ್ನುವಂಥ ರೀತಿಯಂಥ ಲೆಕ್ಕಾಚಾರವು ಕೂಡ ಈ ಕ್ಷೇತ್ರದಲ್ಲಿ ಸಾಕ್ತಾ ಇದೆ ಪ್ರತಿ ಗ್ರಾಮಕ್ಕೂ ಕೂಡ ವಿಸಿಟ್ ಮಾಡಿಕೊಂಡು ಎಲ್ಲ ಕಡೆಯಲ್ಲೂ ಕೂಡ ಈಗ ಜನಸಂಪರ್ಕವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥದ್ದು ಸೋಮಶೇಖರ್ ಕೂಡ ಸ್ವಲ್ಪ ಆಕ್ಟಿವ್ ಆಗಿ ಮತ್ತೆ ಓಡಾಡೋದಕ್ಕೆ ಶುರುವಾಗಿದೆ ಸೋಮಶೇಖರ್ ಅವರ ನೆಟ್ವರ್ಕ್ ಸ್ವಲ್ಪ ದುಡಿದಿದೆ ಪಿಯ ಮಟ್ಟದಲ್ಲಿ ನೋಡೋದಿದ್ರೆ ಹೀಗಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥದ್ದನ್ನು ನೋಡಬೇಕಾಗಿದೆ ಇನ್ನು ಈ ಒಂದು ಮತಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ನಿಂದ ಪುಷ್ಪ ಅಮರನಾಥ್ ಅವರು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ತನಗೆ ಟಿಕೆಟ್ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ ಆದರೆ ಪುಷ್ಪ ಅಮರನಾಥ್ ಅವರು ಎರಡೆರಡು ಕ್ಷೇತ್ರ ಕಡೆ ಕಣ್ಣಿಟ್ಟಿದ್ದಾರೆ ಒಂದು ಸಕಲೇಶ್ಪುರ ಆದರೆ ಇನ್ನೊಂದು ಮಹದೇವ್ಪುರ ಇದರಲ್ಲಿ ಯಾವುದರಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನೋಡಬೇಕಿದೆ ಇನ್ನೊಬ್ಬರು ಬಹಳ ಮುಖ್ಯವಾಗಿ ಮುರಳಿ ಮೋಹನ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಬಿ ಜೆ ಪಿಯಲ್ಲಿ ಅವರು ಹಿಂದೆ ಟಿಕೆಟನ್ನು ಕೇಳಿದರು ಆದರೆ ಕಳೆದ ಚುನಾವಣೆಯ ವೇಳೆ ಅವರಿಗೆ ಟಿಕೆಟ್ ಕೈ ತಪ್ಪಿದ ನಂತರ ಅವರು ಕಾಂಗ್ರೆಸ್ಸನ್ನು ಸೇರಿಕೊಂಡಿದ್ರು ಹೀಗಾಗಿ ಮುರಳಿ ಮೋಹನ್ ಇಲ್ಲಿ ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಕಾಂಗ್ರೆಸ್ನ ಕಡೆಯಿಂದ ಆದರೆ ಏನೇ ಆದರೂ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ಗುರುತಿಸಬೇಕು ಜೆ ಡಿ ಎಸ್ ಒಂದು ಆಂತರಿಕ ಸರ್ವೇನ ನಡೆಸಿದೆ ಅದರ ಪ್ರಕಾರ ಸುಮಾರು ನಾಲ್ಕು ಸಾವಿರ ಮತಗಳ ಅಂತರದಿಂದ ಜೆ ಡಿ ಎಸ್ ಇಲ್ಲಿ ಮುಂದಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ ಬಿ ಜೆ ಪಿಯ ಬಗ್ಗೆ ಒಕ್ಕಲಿಗರಲ್ಲಿ ಅಂತಹ ಒಂದು ಸಮಾಧಾನ ಇಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇದೆ ಈ ಭಾಗದಲ್ಲಿ ಹೀಗಾಗಿ ಒಕ್ಕಲಿಗರು ಜೆ ಡಿ ಎಸ್ನ ಕೈ ಹಿಡಿಯುವ ಸಾಧ್ಯತೆ ಇದೆ ಯಾಕೆಂದರೆ ವಿಶೇಷವಾಗಿ ಎಚ್ ಕೆ ಕುಮಾರಸ್ವಾಮಿಯವ್ರಿಗಿಂತ ಹೆಚ್ಚಾಗಿ ಎಚ್ ಡಿ ಕುಮಾರಸ್ವಾಮಿಯವರ ಮುಖ ನೋಡಿಕೊಂಡು ಅವ್ರಿಗೆ ವೋಟ್ ಹಾಕುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತೇಳಿ ಹೀಗಾಗಿ ಆದರೆ ಜೆ ಡಿ ಎಸ್ಗೆ ಇಲ್ಲಿ ಗೆಲುವು ಅಷ್ಟು ಈಸಿ ಇಲ್ಲ ಜೆ ಡಿ ಎಸ್ ಕೂಡ ಸ್ವಲ್ಪ ಕಷ್ಟಪಡಬೇಕಾಗಿದೆ ಗೆಲ್ಲಬೇಕು ಅಂತ ಹೇಳಿ ಆದರೆ ಅನ್ನುವಂಥ ಪರಿಸ್ಥಿತಿ ಇದೆ ಏನೇ ಆದರೂ ಈ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಅನ್ನುವಂತಹ ಫೈಟ್ ಅಂತೂ ನಡೀತಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸಕಲೇಶ್ಪುರದ ನಂತರ ನಾನೀಗ ಹೊಳೆ ಕ್ಷೇತ್ರದ ಬಗ್ಗೆ ಹೇಳಲೇಬೇಕು ಹೊಳೆ ಬಗ್ಗೆ ಬಹುಶಃ ಜಾಸ್ತಿ ವಿವರಿಸಬೇಕಾದಂಥ ಅಗತ್ಯ ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಕಾರಣ ಎಷ್ಟೇನೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ದೇವೇಗೌಡರು ಹೊಳೆ ಪಕ್ಷೇತ್ರ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿದ ನಂತರ ದೇವೇಗೌಡರ ಕುಟುಂಬ ಈ ಕ್ಷೇತ್ರದಲ್ಲಿ ಸೋತಿರುವುದು ಕೇವಲ ಎರಡು ಎರಡು ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಸ್ಥಾಪನೆ ಆದ ನಂತರ ನಡೆದಂತಹ ಮೊದಲ ಚುನಾವಣೆಯಲ್ಲಿ ಎಚ್ ಡಿ ರೇವಣ್ಣ ಅವರು ಅದು ಬಿಟ್ಟರೆ ಅಲ್ಲಿ ಗೌಡರ ಕುಟುಂಬಕ್ಕೆ ಸೋಲು ಎದುರಾಗಿಲ್ಲ ಹೀಗಾಗಿ ಹೊಳೆ ನರಸೀಪುರದ ಸ್ಥಿತಿ ಹೇಗಿದೆ ಅನ್ನೋಂಥದ್ದು ನಿಮಗೀಗ ಅರ್ಥ ಆಗಿರುತ್ತೆ ಅಷ್ಟರ ಮಟ್ಟಿಗೆ ಇದು ದೇವೇಗೌಡರ ಭದ್ರಕೋಟೆ ರೇವಣ್ಣ ಅವರು ಕಟ್ಕೊಂಡಿರುವ ಭದ್ರಕೋಟೆ ದೇವೇಗೌಡರ ಹಿಂದೆ ಕಟ್ಟಿ ಬೆಳೆಸಿರುವಂತಹ ಕೋಟೆ ಹೀಗಾಗಿ ಇಲ್ಲಿ ಅವರಿಗೆ ಸೋಲುವ ಮಾತೇ ಇಲ್ಲ ಅನ್ನುವಂತಹ ಸ್ವರೂಪದವರೆಗೂ ಕೂಡ ಇಲ್ಲಿ ಪ್ರಬಲ ಆಗಿದ್ದಾರೆ ಈಗ ನಾನು ನಿಮಗೆ ಹೊಳೆನರಸೀಪುರದ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನೊಮ್ಮೆ ತೋರಿಸ್ತೀನಿ ಬಿ ಜೆ ಪಿ ಇಲ್ಲಿ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದು ಇನ್ನೂ ಕೂಡ ಖಾತ್ರಿ ಆಗಿಲ್ಲ ಯಾಕೆಂದರೆ ಬಿ ಜೆ ಪಿಗೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಕೂಡ ಸಿಕ್ಕಿರೋದು ಕೇವಲ ಒಂದು ಮೂರು ಸಾವಿರದ ಆರುನೂರಷ್ಟು ಓಟ್ ಮಾತ್ರ ಹೀಗಾಗಿ ಬಿ ಜೆ ಪಿ ಅಭ್ಯರ್ಥಿ ಹುಡುಕಾಟ ಮುಂದುವರೆದಿದೆ ಮಾಯಣ್ಣ ಅನ್ನುವಂಥ ಒಬ್ಬರ ಹೆಸರು ಓಡಾಡ್ತಿದೆ ಗೊತ್ತಿಲ್ಲ ಯಾರಿಗೆ ಅಂತಿಮವಾಗಿ ಅಲ್ಲಿ ಟಿಕೆಟ್ ಕೊಡ್ತಾರೆ ಅಂತೇಳಿ ಒಬ್ಬ ಅಭ್ಯರ್ಥಿಯನ್ನು ಹಾಕ್ತಾರೆ ಮಾತ್ರ ಆದರೆ ಕಾಂಗ್ರೆಸ್ನಿಂದ ಕೂಡ ಅಷ್ಟೇ ಅಂತಹ ಆಸಕ್ತಿ ಯಾರಿಗೂ ಇಲ್ಲ ಅಲ್ಲಿ ರೇವಣ್ಣ ಅವರ ವಿರುದ್ಧ ಸ್ಪರ್ಧಿಸೋದಕ್ಕೆ ಬಾಗೂರು ಮಂಜೇಗೌಡ ಕಳೆದ ಬಾರಿ ಏನೆಲ್ಲ ಪ್ರಯತ್ನ ಮಾಡಿ ಸುಮಾರು ಅರವತ್ನಾಲ್ಕು ಸಾವಿರ ವೋಟ್ ತಗೊಂಡಿದ್ರು ಸುಮಾರು ಮೂ ನಲವತ್ತು ಸಾವಿರ ನಲವತ್ತೆರಡು ಸಾವಿರ ಮತಗಳ ಅಂತರದಿಂದ ಅವರು ಸೋಲನ ಕಂಡಿದ್ರು ಹೀಗಾಗಿ ಮತ್ತೆ ಬಾಗೂರು ಮಂಜೇಗೌಡರನ್ನೇ ಅಲ್ಲಿಗೂ ತಳ್ಳಬಹುದು ಅವ್ರಿಗೆ ಹಾಸನದಲ್ಲಿ ಟಿಕೆಟ್ ಕೇಳ್ತಾ ಇದ್ದಾರೆ ಬಾಗೂರು ಮಂಜೇಗೌಡರು ಆದರೆ ಇಲ್ಲ ಅವರು ನೀವು ಅಲ್ಲೇ ನಿಲ್ಲಿ ಅಂತೇಳಿ ಅವ್ರನ್ನ ಕಳಿಸಿದ್ರು ಕಳಿಸಬಹುದು ಅಂಥದ್ದೊಂದು ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇದೆ ಸಂಭಾವ್ಯ ಅಭ್ಯರ್ಥಿ ಅಂತೇಳಿ ನಾವು ಅವರ ಹೆಸರನ್ನು ಉಲ್ಲೇಖ ಮಾಡ್ಬೋದಷ್ಟೇ ಇನ್ನು ಜೆ ಡಿ ಎಸ್ನಿಂದ ಹೆಚ್ ಡಿ ರೇವಣ್ಣ ಅವರು ಪಕ್ಕ ಅದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ರೇವಣ್ಣ ಅವರ ಭದ್ರಕೋಟೆ ಅಂತ ಹೇಳಿ ನಾನು ಆಗಲೇ ಹೇಳಿದೆ ಈ ಕ್ಷೇತ್ರದಲ್ಲಿ ರೇವಣ್ಣ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅದು ಅವರ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ದೇವೇಗೌಡರ ಕಾಲದಿಂದ ಕೂಡ ಭಾಳಷ್ಟು ಕೆಲಸ ಆಗಿದೆ ಸ್ವಾಭಿಮಾನದ ಸಂಕೇತವಾಗಿಯೂ ಕೂಡ ಹೊಳೆನರಸೀಪುರದ ಜನರಿಗೆ ದೇವೇಗೌಡರು ದೇವೇಗೌಡರ ಕುಟುಂಬ ವರ್ಗದವರು ಅಲ್ಲಿ ಬಿಂಬಿತವಾಗಿರುವಂತಹ ಮತಕ್ಷೇತ್ರ ಇರುವಂಥದ್ದು ಹೀಗಾಗಿ ಹೊಳೆ ನರಸೀಪುರವನ್ನು ಉಳಿದ ರಾಜಕೀಯ ಪಕ್ಷಗಳು ಕೂಡ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಹೇಳಿ ಅಂದರೆ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಹೊಳೆ ನರಸೀಪುರವನ್ನು ಭಾಳ ಆಗಿ ತೆಗೆದುಕೊಂಡು ಫೈಟ್ ಕೊಡುವಂಥ ಸ್ಥಿತಿಗೆ ಹೋಗ್ತಾ ಇಲ್ಲ ಎರಡು ಸಾವಿರದ ಎಂಟರ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಇಲ್ಲಿರುವಂತಹ ಮತ ಹಂಚಿಕೆಯಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸಗಳಾಗಿದ್ದಾವೆ ಎರಡು ಸಾವಿರದ ಎಂಟಕ್ಕಿಂತ ಮುಂಚಿತವಾಗಿದ್ದಂತಹ ಕ್ಷೇತ್ರದ ಮತದಾರರ ಇಕ್ವೇಷನ್ಸನ್ನು ನೋಡಿದಾಗ ಎಲ್ಲೋ ಒಂದು ಕಡೆಯಲ್ಲಿ ದೇವೇಗೌಡರ ಕುಟುಂಬಕ್ಕೆ ಸೋಲು ಎದುರಾಗೋದಕ್ಕೆ ಅವಕಾಶಗಳು ಇದ್ವು ಆದರೆ ಈಗ ಅಂತಹ ಪರಿಸ್ಥಿತಿಯು ಕೂಡ ಆ ಹೊಳೆನತಿಪುರ ಕ್ಷೇತ್ರದಲ್ಲಿ ಕಂಡು ಇಲ್ಲ ಹೀಗಾಗಿ ಮ ಮತ ವಿಭಜನೆಯ ದೃಷ್ಟಿಯಿಂದಾಗಲಿ ಅಥವಾ ಅವರಿಗೆ ಒಂದು ಪ್ರಬಲ ಸ್ಪರ್ಧೆಯನ್ನು ಕೊಡುವಂತಹ ನಿಟ್ಟಿನಲ್ಲಾಗಲಿ ಈ ಕ್ಷೇತ್ರದಲ್ಲಿ ಯಾವುದೇ ಸ್ಪರ್ಧಿಗಳು ಕೂಡ ಕಾಣ್ತಾ ಇಲ್ಲ ಹೀಗಾಗಿ ರೇವಣ್ಣ ಅವರ ಬಗ್ಗೆ ಜಾಸ್ತಿ ವಿಚಾರವನ್ನು ಹೇಳಬೇಕಂತ ಅಗತ್ಯ ಇಲ್ಲ ರಾಜ್ಯದ ಜನರಿಗೆ ಗೊತ್ತಿದೆ ಮಾಜಿ ಸಚಿವರು ದೇವೇಗೌಡರ ಮಗ ಮತ್ತೊಂದು ಬಾರಿ ಜೆ ಡಿ ಎಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಮತ್ತೊಮ್ಮೆ ಅವರು ಸಚಿವರ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಹೀಗಾಗಿ ಕ್ಷೇತ್ರದ ಮಟ್ಟಿಗೆ ಒಬ್ಬ ಜನಪ್ರಿಯ ನಾಯಕ ಜನಪ್ರಿಯ ಶಾಸಕ ಮತ್ತು ಕೆಲಸ ಮಾಡುವಂತಹ ನಾಯಕ ಅನ್ನೋದರಲ್ಲಿ ಎರಡು ಮಾತಿಲ್ಲ ಒಟ್ಟಾರೆಯಾಗಿ ಹೊಳೆನರಸಿಪುರ ಒನ್ ಸೈಡೆಡ್ ಎಲೆಕ್ಷನ್ ಆಗುತ್ತೆ ಮತ್ತೊಂದು ಬಾರಿ ರೇವಣ್ಣ ಅವರಿಗೆ ಬಹಳ ಕ್ಲಿಯರ್ ಆದಂತಹ ಒಂದು ಗೆಲುವು ಇಲ್ಲಿ ಸಿಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು ಇದಾಗಿತ್ತು ಇವತ್ತಿನ ಈ ಒಂದು ಕರ್ನಾಟಕ ಯಾನದ ಮೂಲಕವಾಗಿ ಹಾಸನದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ಒಟ್ಟು ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳ ಒಂದು ಗ್ರೌಂಡ್ ರಿಪೋರ್ಟ್ ಹಾಸನದಲ್ಲಿ ಇನ್ನೂ ಉಳಿದ ಕ್ಷೇತ್ರಗಳ ಬಗೆಗಿನ ರಿಪೋರ್ಟ್ ಅನ್ನು ನಾನು ನಿಮಗೆ ಮುಂದಿನ ಎಪಿಸೋಡ್ನ ಮೂಲಕವಾಗಿ ಕೊಡ್ತೀನಿ ಯಾವ ಸ್ವರೂಪದಲ್ಲಿ ವಿಶೇಷವಾಗಿ ಅರಸೀಕೆರೆಯಲ್ಲಿರ್ಬೋದು ಅರ್ಕಲಗೂಡ್ನಲ್ಲಿರ್ಬೋದು ಯಾವ ಸ್ವರೂಪದ ಸ್ಪರ್ಧೆ ನಡೀತಾ ಇದೆ ಬೇಲೂರಿನ ಕಥೆ ಏನಾಗುತ್ತೆ ಹಾಗೆಯೇ ಶ್ರವಣಬೆಳಗೊಳ ಕ್ಷೇತ್ರದ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ವಿವರಿಸ್ತೀನಿ ನಮಸ್ಕಾರ